ಪ್ರಿಯ ಸಿರಿಟಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುಶಃ ನಮ್ಮ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಿದೆ, ಅನೇಕ ಬೋರ್ಡ್ಗಳನ್ನು ಸ್ಥಾಪನೆ ಮಾಡುತ್ತೆ. ಕಾರಣ ಏನು ಅಂದರೆ, ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ಒಂದು ಬದಲಾವಣೆ ತರಬೇಕು, ಅಭಿವೃದ್ಧಿಯ ಪರವಾದ ಚಿಂತನೆಯನ್ನು ಮಾಡಬೇಕು ಅಂತ. ಅದು ಸಾರ್ವಜನಿಕರಿರ್ಬೋದು, ರಾಜಕೀಯ ವ್ಯವಸ್ಥೆಯಲ್ಲಿರ್ಬೋದು, ಅಥವಾ ಇನ್ನು ನೀರಿನ ವ್ಯವಸ್ಥೆಯಲ್ಲಿರ್ಬೋದು, ಸ್ವಚ್ಛತೆ ವ್ಯವಸ್ಥೆಯಲ್ಲಿರ್ಬೋದು, ಪರಿಸರದ ವ್ಯವಸ್ಥೆಯಲ್ಲಿರ್ಬೋದು, ಅದರ ಜೊತೆಗೆ ಧಾರ್ಮಿಕ ವ್ಯವಸ್ಥೆಯಲ್ಲಿ ಕೂಡ ನಾವು ಏನು ಆಯಾ ಜನಾಂಗಕ್ಕೆ ಅನುಗುಣವಾಗಿ, ಅಂದರೆ ಆಯಾ ಧರ್ಮರಿಗೆ ಅನುಗುಣವಾಗಿ ನಾವು ಈ ಬೋರ್ಡ್ಗಳನ್ನು ನೋಡ್ತೇವೆ. ಈಗ ಬಹುಶಃ ಹಿಂದೂ ದೇವಸ್ಥಾನಗಳನ್ನು ರಕ್ಷಣೆ ಮಾಡುವಂಥದ್ದು, ಹಿಂದೂ ದೇವಸ್ಥಾನಗಳಿಗೆ ಸಂಬಂಧಪಡುವಂಥ ವ್ಯವಸ್ಥೆಯಲ್ಲಿ ಮುಜರಾಯಿ ಇಲಾಖೆ ಬರುತ್ತೆ. ಹಾಗೆಯೇ ಈ ಮಸೀದಿಗಳನ್ನು ಅಥವಾ ಅಂದರೆ ಈ ಇಸ್ಲಾಮಿಕ್ ಸಂಸ್ಥೆಗೆ ಸಂಬಂಧಪಟ್ಟಂಥ ಅಥವಾ ಇಸ್ಲಾಮಿಕ್ ಅಥವಾ ಮುಸ್ಲಿಂ ಇದಕ್ಕೆ ಸಂಬಂಧಪಟ್ಟಂಥ ಈ ಮಸೀದಿಗಳನ್ನು ಅಥವಾ ದರ್ಗಾಗಳನ್ನು ಅಥವಾ ಇನ್ನೊಂದು ಏನೋ ಅಭಿವೃದ್ಧಿ ಆ ಈ ವ್ಯವಸ್ಥೆಗೆ ಮಾಡಲಿಕ್ಕೆ ವಕ್ಫ್ ಬೋರ್ಡ್ ಅಂತಿದೆ. ಆ ವಕ್ಫ್ ಬೋರ್ಡ್ ಸಚಿವ ಇಲಾಖೆಯ ಸಂಬಂಧಪಟ್ಟಂತೆ ಬರುತ್ತೆ. ಈಗ ಸದ್ಯ ವಕ್ಫ್ ಬೋರ್ಡ್ಗೆ ಸಚಿವರಾಗಿ ಅಂದರೆ ನಮ್ಮ ಈ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ಜೊತೆಗೆ ಈ ವಕ್ಫ್ ಬೋರ್ಡ್ ಇದೆ. ಮೋಸ್ಟ್ಲಿ ಜೊಲ್ಲೆ, ಶ್ರೀಮತಿ ಜೊಲ್ಲೆ ಅವರು ಅದರ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ. ಸೊ ಇದು ರಾಜ್ಯದ ವಕ್ಫ್ ಬೋರ್ಡ್ ಸ್ಟೇಟ್. ಇನ್ನು ಸೆಂಟ್ರಲ್ ವಕ್ಫ್ ಬೋರ್ಡ್ ಇರ್ತದೆ, ಅಲ್ಲಿ ಭಾಳಷ್ಟು ಯೋಜನೆಗಳನ್ನು ಜಾರಿಗೆ ತರ್ತವೆ. ಅಂದರೆ ಮನುಷ್ಯನಿಗೆ ಮಸಣ ಮತ್ತು ಜನನ ಇವು ಎರಡೂ ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಸ್ಮಶಾನದ ಅಭಿವೃದ್ಧಿಗೆ ವಕ್ಫ್ ಬೋರ್ಡ್ ಕೆಲಸ ಮಾಡ್ತಿದೆ ಅಂತ. ಹಾಗೆ ನಮ್ಮ ಸ್ಟೇಟಿನ ವಕ್ಫ್ ಬೋರ್ಡ್ ಅದು ಕೂಡ ಇಲ್ಲಿ ಗದಗಿಗೆ ಇದೆ. ಪ್ರತಿಯೊಂದು ಜಿಲ್ಲೆಗೂ ಒಂದು ವಕ್ಫ್ ಬೋರ್ಡ್ ಇರ್ತದೆ, ಅಂದರೆ ಜಿಲ್ಲಾ ವಕ್ಫ್ ಬೋರ್ಡ್ ಅಂತ. ಈ ವಕ್ಫ್ ಬೋರ್ಡ್ ಕೆಲಸ ಏನು ಅಂತ ಕೇಳಿದ್ರೆ, ಆಸ್ತಿಗಳ ಸಂರಕ್ಷಣೆ, ಜೀರ್ಣೋದ್ಧಾರ. ಯಾರ ಆಸ್ತಿ ಜೀರ್ಣೋದ್ಧಾರ ಮಾಡೋದು, ಯಾರ ಆಸ್ತಿ ಸಂರಕ್ಷಣೆ ಮಾಡೋದು, ಯಾವ ಆಸ್ತಿಗಳನ್ನು ಮಾಡೋದು, ಇದಕ್ಕೆ ಮಾಡಲಿಕ್ಕೆ ಏನೇನು ಸರ್ಕಾರದ ನಿಯಮಗಳಿದೆ, ಏನೇನು ಸರ್ಕಾರ ಅನುದಾನ ಕೊಡುತ್ತೆ, ಮತ್ತು ಸ್ಥಳೀಯ ಶಾಸಕರು ಸಚಿವರು ಜೊತೆಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇವನ್ನೆಲ್ಲ ಈ ವಕ್ಫ್ ಬೋರ್ಡ್ಗೆ ಎಷ್ಟು ಅನುದಾನವನ್ನು ಕೊಡ್ತಾರೆ, ಇದರ ಬಳಕೆ ಹೇಗಾಗ್ತಾ ಇದೆ, ಗದಗ ಜಿಲ್ಲೆಯಲ್ಲಿ ವಕ್ಫ್ ಬೋರ್ಡ್ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಅದು ಏನು ಕೆಲಸ ಮಾಡ್ತಾ ಇದೆ, ಮತ್ತು ಈ ಜಿಲ್ಲಾದ್ಯಂತ ಇರುವಂಥ ಎಲ್ಲ ಈ ಸಂಬಂಧಪಟ್ಟಂಥ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂಥ ಏನು ಮಸೀದಿಗಳು ಬರ್ತಾವೆ ಅಥವಾ ಬೇರೆ ಬೇರೆ ಬೇಡಿಕೆಗಳು ಇರ್ತಾವಲ್ಲ, ಅವುಗಳ ಅಭಿವೃದ್ಧಿಯನ್ನು ಯಾವ ಮಟ್ಟದಲ್ಲಿ ಮಾಡಿದ್ದಾರೆ, ಇದಕ್ಕೆ ಯಾರು ಜವಾಬ್ದಾರಿ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಅಂದರೆ ವಕ್ಫ್ ಬೋರ್ಡ್ ಕೆಲಸ ಏನು? ಈಗ ನಮ್ಮಲ್ಲಿ ಏನು ಒಂದು ನಗರಸಭೆ ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ನಾವು ನೋಡ್ತೀವಿ, ಟೌನ್ ಪ್ಲ್ಯಾನಿಂಗ್. ಇದು ಔಳಿ ನಗರದ ಅಭಿವೃದ್ಧಿಗೋಸ್ಕರ ಇರುವಂಥ ಒಂದು ಬೋರ್ಡ್ ಪ್ರಾಧಿಕಾರ. ಸೊ ಹಾಗೆ ವಕ್ಫ್ ಬೋರ್ಡ್ ಇದೆ. ಇಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಮುಸ್ಲಿಂ ಅಂದರೆ ಇಸ್ಲಾಮಿಕ್ ವ್ಯವಸ್ಥೆಯಲ್ಲಿ ಬರುವಂಥ ಮುಸ್ಲಿಂ ಸ್ಮಶಾನಗಳನ್ನು ಅಭಿವೃದ್ಧಿಪಡಿಸೋದು, ಮತ್ತು ದರ್ಗಾಗಳನ್ನು ಅಭಿವೃದ್ಧಿಪಡಿಸೋದು, ಮಸೀದಿಗಳಿಗೆ ಅಗತ್ಯವಾಗಿ ಬೇಕಾದಂಥ ಏನು ಕಾಂಪೌಂಡ್ಗಳನ್ನು ಕೊಡೋದು, ಹೀಗೆ ಅನೇಕ ಯೋಜನೆಗಳನ್ನು ಈ ವಕ್ಫ್ ಬೋರ್ಡ್ ಕೆಲಸ ಮಾಡ್ತಾ ಇದೆ, ಹೊಂದಿಕೊಂಡಿದೆ. ಇದಕ್ಕೊಬ್ಬರು ಅಧ್ಯಕ್ಷರಿರ್ತಾರೆ, ಜೊತೆಗೆ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ, ಸರ್ಕಾರದ ಒಬ್ಬ ಜಿಲ್ಲಾ ಆಫೀಸರ್ ಇರ್ತಾರೆ. ಸೊ ಇದಕ್ಕೊಂದು ಬೋರ್ಡ್ ಇದೆ, ಆಫೀಸ್ ಇದೆ ಗದಗ ಜಿಲ್ಲೆಯಲ್ಲಿ. ಇದು ಕೂಡ ಧಾರವಾಡ, ಅಖಂಡ ಧಾರವಾಡ ಜಿಲ್ಲೆಯಿಂದ ಬೇರ್ಪಟ್ಟು ಗದಗ ಜಿಲ್ಲೆ ಆದ ಮೇಲೆ ಇಲ್ಲಿ ಕೂಡ ಜಿಲ್ಲಾ ವಕ್ಫ್ ಬೋರ್ಡ್ ಆಗಿದೆ. ಈ ವಕ್ಫ್ ಬೋರ್ಡ್ಗೆ ಅನೇಕ ಅಧ್ಯಕ್ಷರನ್ನು ನಾವು ನೋಡಿದ್ದೇವೆ, ಆದರೆ ಅತಿ ಹೆಚ್ಚು ಅವಧಿಯ ಅಧ್ಯಕ್ಷರು ಅಂತ ಹೇಳಿ ಈ ವಕ್ಫ್ ಬೋರ್ಡಿಗೆ ಅತಿ ಹೆಚ್ಚು ಅವಧಿ ಅಂದರೆ 5 ವರ್ಷ 3 ತಿಂಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂಥ ವ್ಯಕ್ತಿನ ನಾನು ನಿಮಗೆ ತೋರಿಸ್ತೇನೆ. ಅಂದರೆ ಅವ್ರಿಗೆ ಏನೇನು ಕೆಲಸ, 5 ವರ್ಷ ಸಾಮಾನ್ಯ ಅಲ್ಲ, ಒಂದು ವಿಧಾನಸಭೆಯ ಅವಧಿ ಅದು, ಒಬ್ಬ ಶಾಸಕರ ಅವಧಿ ಅದು 5 ವರ್ಷ ಅಂದರೆ 63 ತಿಂಗಳ ಈ ವ್ಯವಸ್ಥೆಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಸೊ ಇವರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಇವತ್ತು ಚರ್ಚೆ. ಹಾಗಾಗಿ ಗದಗ ಜಿಲ್ಲೆಯ ವಕ್ಫ್ ಬೋರ್ಡ್ ಅವಲೋಕನ ಈ ವಿಶೇಷ ಚರ್ಚೆಗೆ ಜಿ ಎಂ ದಂಡೀನ್ ಅಧ್ಯಕ್ಷರು, ಜಿಲ್ಲಾ ವಕ್ಫ್ ಬೋರ್ಡ್ ಅಂದರೆ ಮಂಡಳಿ ಅಂತಾರೆ, ವಕ್ಫ್ ಬೋರ್ಡ್ ಅಧ್ಯಕ್ಷರು ಜಿ ಎಂ ದಂಡೀನ್ ಅವರು ಬಂದಿದ್ದಾರೆ. ಅವರನ್ನು ನಿಮ್ಮ ಪರವಾಗಿ, ಸಿಟಿ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ಸರ್, ಮೊದಲು ನಿಮ್ಮನ್ನು ಪರಿಚಯ ಮಾಡ್ಕೋಬೇಕಲ್ಲ ನೀವು. ನಾನು ಗದಗ ನಿವಾಸಿ ಇದ್ದು ನಾನು 1954
ಮೂವತ್ತೊಂದು ಮೂರು ಐವತ್ನಾಲ್ಕರಲ್ಲಿ ಜನಿಸಿದ್ದೇನೆ. ನಾನು ಬಡತನ ಪರಿಸ್ಥಿತಿಯಿಂದ ಇಲ್ಲಿ ಬೆಳಗಾವ, ನಾನು ಪದವೀಧರನಾಗಿ ಬಡತನದಿಂದ ನಾನು ಪದವೀಧರನಾಗಿದ್ದೇನೆ. ಮುಂದೆ ಶ್ರೀಮತಿ ಇಂದಿರಾ ಗಾಂಧಿಯವರ ಚಿಕ್ಕಮಗಳೂರು ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ನಾವು ನಮ್ಮ ಸ್ನೇಹಿತರು ಕೂಡಿ ಅಲ್ಲಿ ಚಿಕ್ಕಮಗಳೂರು ಹೋದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಕಡೂರಿನಲ್ಲಿ ಒಂದು ಪುಟ್ಟೇಗುಡ ಎಸ್ಟೇಟ್ನಲ್ಲಿ ಇದ್ದರು ಅವರು. ನಮಗೆ ಅಂದಿನ ದೇವರಾಜ್ ಅರಸೂರು ಏನೈತಿ ಗದಿಲಿದ್ದು ಬಂದಿ ಒಂದು ಗಟ್ಲೇನ ಅವ್ರೇನು ಮಾಡಿದರು ನಮ್ಮನ್ನು ಶ್ರೀಮತಿ ಇಂದಿರಾ ಗಾಂಧಿ ಕಡೆ ಇಂಥ ಟೈಮಿಂಗ್ ಬರ್ರಿ ಅಂತಂದರು. ಆ ಪ್ರಕಾರ ನಾವು ಪುಟ್ಟೇಗುಡ ಎಸ್ಟೇಟಿಗೆ ಹೋದಿ. ನಾವು ಹೋದಾಗ ಅಲ್ಲಿ ನಮ್ಮನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ದೇವರಾಜ್ ಹೇಳಿದ್ರು. ಭೇಟಿಯಾದಾಗ ಎಲ್ಲ ಕುಲಂಕುಶ ಚರ್ಚೆ ಮಾಡಿದರು. ಅವತ್ತು ದೇವರಾಜ್ ಹೆಸರು ಹೇಳಿದರು, ನೋಡ್ರಿ ನಿಮಗೇನು ಬೇಕಾದರೂ ಹೇಳ್ರಿ, ನಾವೆಲ್ಲ ನಿಗಮ ಬಂದಿರಿ ಅಂತ ಎಂಥ ಏನೋ ಮಾಡ್ತಿದ್ವಿ. ನಮಗೆ ಅಷ್ಟು ನಾಲೆಜ್ ಇರಲಿಲ್ಲ. ನಮ್ಮ ಎಮ್ ಇಸ್ಮಾಲ್ ಅವರು ನಾವೆಲ್ಲ ಕೂಡ ಹೋಗಿದ್ವಿ, ನಮಗೆ ಅಷ್ಟು ಇದರಲ್ಲಿಲ್ಲ. ನಮಗೆ ಯೂತ್ ಕಾಂಗ್ರೆಸ್ ಅನ್ನೋದೇ ಒಂದು ನಮಗೆ ಒಂದು ದೊಡ್ಡದೊಂದು ಇದು ಇತ್ತು ಅವಾಗ, ಹಿರಿಮೆ. ಹಾಂ, ಹಿರಿಮೆ ಯೂತ್ ಕಾಂಗ್ರೆಸ್ ಅನ್ನೋದು. ನಾವು ಹೇಳಿದ್ವಿ ಏನು ಸಗಳ ವಯಸ್ಸಿಗೆ ಇದಕ್ಕೂ, ನಾನು 25ನೇ ವಯಸ್ಸಕ್ಕೆ ಏನೋ ಯುವ ಕಾಂಗ್ರೆಸ್, ಯುವ ಕಾಂಗ್ರೆಸ್. ಅವಾಗ ಇಲ್ಲ ನನಗೆ ಕಾಂಗ್ರೆಸ್ದು ಇದು ಮಾಡಿರಿ ಅಂತ ಹೇಳಿದಾಗ ಯೂತ್ ಕಾಂಗ್ರೆಸ್ದು ಅವಾಗ ನಮ್ಗೆ ಅದ ಇದು ಇತ್ತು. ಅವಾಗ ನಾವು ಇಂದಿರಾ ಗಾಂಧಿ ಭೇಟಿಯಾಗಿ ಅವ್ರು ಭೇಟಿಯಾಗಿ ಎಲ್ಲ ಇದು ಮಾಡಿದಾಗ ದೇವರಾಜ ಸುಭಾಷ್ ಹೇಳಿದ್ರು ನಿಮಗೇನು ಮತ್ತೆ ಇದ್ರಿ ಹೇಳ್ರಿ, ನಾವೆಲ್ಲ ಇದಷ್ಟು ಮಾಡ್ತೀವಿ ಹಂಗೆ ನಿಗಂಬೋದು ಬೇಡ ಸರ್, ಬೇಡ ಸರ್ ಅವೆಲ್ಲ ನಮಗೂ ಅಷ್ಟು ಇರಲಿಲ್ಲ. ಅದೇ ಕಾಲೇಜಿಂದ ಹೊರಬಿದ್ದಿದ್ವಿ ನಾವು. ಯಾವ ಏನು ಡಿಗ್ರಿ ಮಾಡಿರಿ? ನಾವು ಬಿ ಎ ಡಿಗ್ರಿ ಮಾಡಿ, ಬಿ ಎ. ಅವತ್ತಿನ ಕಾಲ ಅವಾಜ್ಗಂದ ಅದೇ ಹೊರಬಿದ್ದಿದ್ವಿ. ಅವಾಗ ಬಂದು ಗದಗ ಮುಟ್ಟರೊಳಗನ ಅಂತಂದ್ರೆ ಆರ್ಡರ್ ಬಂದೇ ಬಿಟ್ಟಿತ್ತು. ಗದಗ ಜಿಲ್ಲಾ ಕಾರ್ಯದರ್ಶಿ ಇದು ಧಾರವಾಡ ಜಿಲ್ಲಾ ಅಖಂಡ ಯೂತ್ ಕಾಂಗ್ರೆಸ್ದು ಪ್ರಧಾನ ಕಾರ್ಯದರ್ಶಿ ಅಂತ ನನಗೆ ಆರ್ಡರ್ ಬಂತು ಅವಾಗ. ವೆರಿ ಗುಡ್. ಅವಾಗ ನಾವು ಅದಾಗ ಜನರಿಗೆ ಅಷ್ಟು ಇದಿರಲಿಲ್ಲ. ಮೊದಲು ಆಗಿನ ಟೈಮ್ದೊಳಗೆ 79ರೊಳಗೆ ಜನರಿಗೆ ಅಷ್ಟು ಇದು ಇರಲಿಲ್ಲ. ಇಲ್ಲೇ ಗದಗ ಲೆವೆಲ್ ಹಂಗೆ ಇದು ಮಾಡ್ತಿದ್ರು. ಜಿಲ್ಲಾ ಆಗಿತ್ತು ಅಂದ್ರೆ ಭಾಳ ಮಂದಿ ಪ್ರಸಂಚೆ ಮಾಡಿದರು ಹೊಗಳಿದ್ರೊಳಗ. ಅವತ್ತಿಂದ ನಾವೇನೋ ಕೆಲಸ ಮಾಡ್ಕೊಂತ ಇದು ಮಾಡ್ಕೊಂತ ಏನೇನು ಮಾಡ್ಕೊಂತ ಒಟ್ಟು ಬಂದ್ವಿ. ಏಳು ಬೀಳು ಎಲ್ಲ ಕಂಡ್ವಿ ನಾವು. ಏನು ಮಾಡಬೇಕಾಯ್ತು, ನಾವೆಲ್ಲ ಏನು ಮಾಡಬೇಕು. ಅವಾಗ ಸಮಾಜದ ಒಳಗೆ ಪ್ರತಿ ವಾರ್ಡಿಗೆ ಹೋಗ್ತಿದ್ವಿ, ಪ್ರತಿಯೊಂದು ಇದು ಮಾಡ್ತಿದ್ವಿ, ರೋಡು ಗಟರ್ ಇಂಥವೆಲ್ಲ ಮಾಡ್ತಿದ್ವಿ ನಾವು. ಮುಂದೆ ನನಗೆ ಮತ್ತೆ ಕೆಲವೊಂದು ನನಗೆ ತಿಳುವಳಿಕೆ ಹೆಂಗೆ ಬಂತು, ಹಂಗೆ ಒಂದು ಏನೋ ಒಂದು ಸಮಾಜಕ್ಕೆ ಒಂದು ನಾವು ಏನೋ ನಿರ್ಮ ಇದು ಮಾಡಬೇಕು ಅನ್ನೋದು ನಮಗೊಂದು ಇದು ಬಂತು. ಆವಾಗ ನಾವು ನಮ್ಮ ಸ್ನೇಹಿತರು ಕೂಡಿ ಕೆಲಸ ಒಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಸೆಂಟ್ರಲ್ ಸ್ಕೂಲಿನಲ್ಲಿ ಒಂದು ಹೈಸ್ಕೂಲ್ ನಿರ್ಮಾಣ ಮಾಡಬೇಕಂತ ಒಂದು ನಮ್ಮಲ್ಲಿ ಇದು ಬಂತು. ಆವಾಗಿನ ಟೈಮ್ದ ಒಳಗೆ ನಾನು ಒಂದು ಹೈಸ್ಕೂಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ, ಅದು ಹೈಸ್ಕೂಲ್ ನಿರ್ಮಾಣ ಆಯ್ತು. ಓಕೆ, ನಿರ್ಮಾಣ ಆಯ್ತು. ಮುಂದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಏನು ಅದಕ್ಕೊಂದು ಕ್ರೋಢೀಕರಣ ಬೇಕಾಗಿತ್ತು, ಸಂಪತ್ತು ಕ್ರೋಢೀಕರಣ ಡ್ಯಾಸ್ಕು ಗಿಸ್ಕು ಇವೆಲ್ಲ ಕೊಡೋ ಇದು ಕೊಡೋ ಕೊಟ್ಟು ಅದಕ್ಕೆ ಆಗ್ತಿತ್ತು ಅಂದಿದ್ದರು. ಅದರ ಪ್ರಕಾರ ನಾವು ಏನೈತಿ ಖರ್ಚು ಮಾಡಿ ಡ್ಯಾಸ್ಕ್ ಗಿಸ್ ಕೊಡ್ತಿದ್ವಿ. ಮುಂದೆ ನಮಗೆ ಕೊಠಡಿಯ ಅವಶ್ಯಕತೆ ಇತ್ತು. ಅವಾಗ ನಾವು ಏನೈತಿ ಸ್ವಂತ ಸ್ವಪ್ರಯಾಣದಿಂದ ಒಂದು ಅಲ್ಲಿ ನಾವು ಕೊಠಡಿಯನ್ನು ಕಟ್ಸಿದ್ವಿ. ಮುಂದೆ ನಮ್ಮ ಶಾಸಕರಾದ ಡಿ ಆರ್ ಪಾಟೀಲ್ರು ಅದು ಮೊದಲು ಸಿಟಿ ಒಳಗೆ ಇವು ಸ್ಕೂಲಿಗೆ ಇರಲಿಲ್ಲ. ನಿಮ್ಮ ರಾಜಕೀಯ ಗುರು ಯಾರು, ಯಾವ್ರು ನಿಮ್ಗೆ ರಾಜಕಾರಣದ ಧುಮುಕಿದ್ದು? ಧುಮುಕ ಹಿಂಗೆ ಇದು ಇದ್ರ ಹಿಂಗೆ ನಮ್ಮ ಸ್ನೇಹಿತರ ಮ್ಯಾಗೆ ಧುಮುಕಿದ್ವಿ ನಾವು. ನಾವು ಏನು 4-5 ಮಂದಿ ನಾವು ಸ್ನೇಹಿತಿದ್ವಿ. ಅವಾಗ ನಾವು ಅದರ ರಾಜಕೀಯ ಒಳಗೆ ಧುಮುಕಿದ್ವಿ ನಾವು. ಮುಂದೇನಾಯ್ತು ಎಚ್ ಕೆ ಪಾಟೀಲ್ ಅವರ ಇದರಿಂದ ಅವಾಗ ಅವ್ರದ್ದು ಇದು ಇತ್ತು ಎಚ್ ಕೆ ಪಾಟೀಲ್ರ ಕೆ ಎಚ್ ಪಾಟೀಲ್ರು ಅವಾಗ ನಮ್ಗೆ ಕರ್ಕೊಂಡು ಸ್ವಲ್ಪ ಅಲ್ಲಿ ಅಡ್ಡಾಡ್ತಿದ್ರು. ಹಿಂಗಾಗಿ ಅವ್ರಿಗೆ ನಮ್ಗೆ ಪರಿಚಯ ಭಾಳ ಇತ್ತು. ಹಿಂಗೆ ಅವ್ರು ಚುನಾವಣೆ ಗಿಣಾವಣೆ ಎಲ್ಲ ಮಾಡ್ತಿದ್ವಿ ನಾವು. ಅವ್ರಿಗೆ ರಾಜಕೀಯ ಗುರು ಅಂದರು ಅಡ್ಡಿ ರೇಖೆ ಅವ ಯಾಕಂದ್ರೆ ಕೆ ಎಚ್ ಪಾಟೀಲ್ರು ನಮ್ಮ ರಾಜಕೀಯ ಗುರು ಅಂದರು ಅಡ್ಡಿ ಇಲ್ಲ. ಅವಾಗಿನ ಟೈಮ್ದಾಗ ಅವ್ರು ನಮ್ಗೆ ಸ್ನೇಹಿತರು ಸಾಥ್ ಕೊಟ್ಟರು, ಇದು ಮಾಡಿದರು, ಎಲ್ಲ ಇದು ಮಾಡಿದ್ರು ನಮ್ಗೆ ಅವರು. ಇದು ಸ್ಕೂಲ್ ಏನೋ ನಿರ್ಮಾಣ ಮಾಡಿ ಇದು ಮಾಡಿದ್ವಿ. ಅದೇ ಥರನಾಗಿ ವಡ್ಡರಗಿರಿ ಒಳಗೆ ಅಲ್ಲಿ ಒಂದು ಪ್ರೈಮರಿ ಸ್ಕೂಲು ಸಾರ್ವಜನಿಕ ವಂತಿಕೆಯಿಂದ ಒಂದು ಶಾಲೆ ಕಟ್ಸಿ ನಾನು ಸಾರ್ವಜನಿಕ ವಂತಿಕೆಯಿಂದ. ಅವಾಗ ಇಷ್ಟು ಗ್ರ್ಯಾಂಟು ಗ್ರ್ಯಾಂಟು ಯಾವೂ ಇರಲಿಲ್ಲ. ಇಂಥವೆಲ್ಲ ಅನೇಕ ನಾವು ಕೆಲಸ ಮಾಡಿ ನಾವು. ಉದ್ಯೋಗ ಏನು ನಿಮ್ದು? ನಮ್ಮದು ಕೆರೋಸಿನ್ ಇತ್ತು ಮೊದಲು, ಕೆರೋಸಿನ್ ಉದ್ಯೋಗ ಇತ್ತು. ಅದರ ಮೇಲೆ ನಾವು ಮಾಡ್ತಿದ್ವಿ ಚುಮಣೆಣ್ಣೆ. ಚುಮಣೆಣ್ಣೆ ಯಾವುದು, ನೀಲಿನ ವೈಟ ಇಲ್ಲ, ಮೊದಲು ವೈಟೇ ಇತ್ತು, ಆವಾಗ ನೀಲಿ ಆಯ್ತು. ಅದು ದೊಡ್ಡ ರೊಕ್ಕ ಮಾಡಿರ್ಬೇಕು ನೀವು. ದೊಡ್ಡ ಕೊಡೋಕ್ಕಿಲ್ಲ, ಅದಕ್ಕೇನು ದೊಡ್ಡ ಕಮಿಷನ್ ಇದ್ದಿದ್ದಲ್ಲ ಏನಿದ್ದಿಲ್ಲ. ಬುರುಗಿಸೋದಿತ್ತಲ್ಲ ಬುರುಗು, ಈಗ ಬುರುಗೇನು ಇದು ಇರಲಿಲ್ಲ ಅವಾಗ. ಅಲ್ರಿ ಇಂತಿಂಥ ಮನೆ ಕಟ್ಟರು ಗೊತ್ತಾನ, ಒತ್ತ ಗಾಡಿ ತೊಗೊಂಡು ಚಿಮಣೆಣ್ಣೆ ಕಟ್ಟಾರ ಅವ್ರು. ಅವ್ರದ್ದು ಬೇರೆ, ನಮ್ಮದು
ಲೀಟರ್ ಚಿಮ್ಮೆಣ್ಣೆ ತಗೊಂಡ್ರೆ ರಾಜಕೀಯ ಲೀಟರ್ ಬರ್ತಿತ್ತು ಅಲ್ಲ. ಆತು ನಾವು ರಾಜಕೀಯ ಒಳಗಿರೋದು ಸಾರ್ವಜನಿಕ ಇದ್ರೊಳಗೆ ಕೊಡುಗೆ ಇದ್ರಾರು ನಮ್ಗೆ ಆ ಟೈಪ್ ಮಾಡಕ್ ಬರ್ತಿದ್ದಿಲ್ಲ. ಹಂಗ್ ಕಳಿಸಿದ್ರೆ ನಾವು ಭಾಳ ಇದಾಕಿದ್ವಿ. ಆ ಟೈಪ್ ನಾವು ಮಾಡಕ್ ಹೋಗಿ ಪ್ರಾಮಾಣಿಕವಾದ ವೃತ್ತಿಬದ್ಧತೆ ಇತ್ತು. ವೃತ್ತಿಬದ್ಧತೆ ಗುರುತು ಮಾಡ್ತಿದ್ರು. ಕ್ಯಾಂಟೀನವ್ರ ಕಡೆ ಹೋದ್ರೆ ಸೀಮೆಎಣ್ಣೆ ಹಿಂಗ್ ಸಿಕ್ತಿತ್ತು ಸಿಕ್ತಿತ್ತು ಹಿಂಗ. ಆ ಟೈಪ್ ನಾವು ಮಾಡಕ್ ಹೋಗ್ಲಿಲ್ಲ. ಮುಂದೇನ್ ಮಾಡಿದ್ರೆ ಮುಂದೇನಿದೆ ಈಗ ಇದು ಮಾಡ್ತಾ ಸಾರ್ವಜನಿಕ ಕೆಲಸ ಮಾಡ್ಕೊಂತ ಬಂದ್ವಿ. ಒಂದು ಮುಂದೆ ಸರ್ಕಾರ ಬಂತು ನಮ್ದು. ಸರ್ಕಾರ ಬಂದ ಹೊತ್ತಿನಾಗ ನಾವು ಏನಾರು ಒಂದು ನಿಗಮದ ಗಿರ್ಗಮದ ಡೈರೆಕ್ಟರ್ ಆಗ್ಬೇಕಂತಿತ್ತು ಆ್ಯಕ್ಚುಲಿ ನಮ್ದು. ಮುಂದೆ ಡಿ ಆರ್ ಪಾಟೀಲ್ ಏನು ಮಾಡಿದ್ರು, ಇಲ್ಲ ನೀವು ಹೋಗ್ ಬಿಡು ಅಧ್ಯಕ್ಷ ಅಂತ ಆಗ ಅಂತಂದ್ರು ಅವರು. ಆಗ ಅಂದ ಹೊತ್ತಿನಾಗ ಅಂದ್ರೆ ಮಾಡಿನ ತೋರಿ ಹಂಗಾರೆ ನೀವು ಹೇಳ್ತೀರ ಅಂದ ಬೆಳಕಂತ ಮುಂದೆ ಕಾಂಪಿಟೇಷನ್ ಆಯ್ತು. ಕಾಂಪಿಟೇಷನ್ ಆದಾಗ ನಮ್ಮ ಕಾರ್ಕಳ ಪತ್ರಿಕೆಯವರು ಅಂದು ಏನೈತಿ ಒಂದು ಲೇಖನ ಬರೆದ್ರು. ಲೇಖನ ಬರೆದಾಗ ಆ ಲೇಖನವನ್ನು ಎಲ್ಲರೂ ಭಾಳ ಮಂದಿ ಓದಿದ್ರು. ಅದನ್ನು ಯಾರ್ಯಾರು ಫೈಟ್ ಐತಿ ಏನೈತಿ ಅನ್ನೋ ಬಗ್ಗೆ ಇದಕ್ಕೆ ಯೋಗ್ಯತೆ ಯಾರು ಇದು ಯಾರು ಅನ್ನೋದು ಒಂದು ಜನರಲ್ಲಿ ಮೂಡ್ತಿ. ಅದು ಇಲ್ಲ ಇವ್ರು ಮಾಡಿದ ಹಿಂಗಾಗತ್ತೆ ಇವ್ರು ಮಾಡಿ ಹಿಂಗಾಗತ್ತೆ ಅನ್ನೋದು ಒಂದು ಜನ ಮೂಡ್ತು. ಮುಂದೆ ರಾಜಕೀಯ ಕಾರಣಾಂತರದಿಂದ ಫಸ್ಟ್ ಟೈಮು ನೀಗಿರೋರಿಗೆ ಹೋಯ್ತು. ಯಾರು ಅದು ಇಷ್ಟು ನೀ 18 ತಿಂಗಳು ಮಾಡು, ನೀ 18 ತಿಂಗಳು ಮಾಡು ಅಂತೇಳಿ. ಯಾಕಂದ್ರೆ ಸಿರಾಜ್ ಅವರು ಒಂದು ವರ್ಷ ಮಾಡಿಬಿಟ್ಟಿದ್ರು ಆಗಲೇ ಅವರು ನಮ್ಮ ಪೀಳಿನ್ಯಾಗ. ಓಕೆ, ಅವ್ರು ಕಾಂಗ್ರೆಸ್ ಇದ್ರು ಒಂದು ವರ್ಷ ಅವ್ರು ಒಂದು ವರ್ಷ 3 ತಿಂಗಳು ಅವರು ಅಧಿಕಾರ ಮಾಡಿಬಿಟ್ಟಿದ್ರು. ನಮ್ದು ಸ್ವಲ್ಪ ಉದಿತ್ತು ಅದು. ನೀ 18 ತಿಂಗಳು ನೀ 18 ತಿಂಗಳು ಮಾಡಿದ್ರು ಹ್ಞೂ ಅಂತ ಏನಂತ ಅವ್ರಿಗೆ ನಮ್ಗೆ ಇದಾದಾಗ ಮತ್ತೆ ಅನಿವಾರ್ಯ ಒಪ್ಕೊಂಡ್ವಿ ನಾವು. ಮುಂದೆ ಅವ್ರು 18 ತಿಂಗಳು ಮಾಡಿಲ್ಲ, 21 ತಿಂಗಳು ಮಾಡಿದ್ರು ಅವರು. 21 ತಿಂಗಳು ಮಾಡಿದ್ರು ಮುಂದೆ ಕೇಳಿದಾಗ ಇಲ್ಲ ಬಿಟ್ಟು ಕೊಡ್ತೀವಿ ಅಂತ ಬಿಟ್ಟು ಕೊಟ್ಟರು. ಮುಂದೆ ಏನೈತಿ ಎಚ್ ಕೆ ಪಾಟೀಲ್ರು ಮತ್ತು ಡಿ ಆರ್ ಪಾಟೀಲ್ ಕೂಡಿ ನಮಗೇನೈತಿ ಅಧಿಕಾರ ಹಸ್ತಾಂತರ ಮಾಡಿ ಕೊಟ್ಟರು. ಕೊಟ್ಟಾಗ ನಾನು ಆಫೀಸ್ಗೆ ಹೋಗಿ ಚಾರ್ಜ್ ತೊಗೊಂಡು ಕುಂತೆ. ಒಂದು ರಂಜಾನ್ ಬಂತು, 5-8 ದಿವಸಕ್ಕೆ ರಂಜಾನ್ ಬಂತು. ಇನ್ನು ರಂಜಾನ್ದಾಗ ಏನು ಯಾರೂ ಕಾರ್ಯ ಇದು ಮಾಡೋಕ್ಕೆ ಬರೋಂಗಿಲ್ಲ ಅಂತೇಳಿ ನಾನು ಒಂದು ತಿಂಗಳು ಬರೀ ಆಫೀಸಿನಲ್ಲಿ ಕುಂತು ಎಲ್ಲ ಫೈಲಿಗೆಲ್ಲ ಎಲ್ಲ ಚೆಕ್ ಮಾಡಿದೆ. ಅದನ್ನು ಚೆಕ್ ಮಾಡಿದಾಗ ನೋಡಾಗಿ ಯಾವುದೂ ಒಂದು ಕೆಲಸ ಆಗಿದ್ದಿಲ್ಲ, ಏನೂ ಆಗಿದ್ದಿಲ್ಲ. ನಾವು ಆಫೀಸರು ಸಹಕಾರ ಕೊಡ್ತಿದ್ದಿಲ್ಲ ಅವಾಗ ಟಾನ್ ಮೊದಲಾಗಿನ ಇವರಿಗೆ. ಆಮೇಲೆ ನಾವು ಹೋಗಿ ಕೆಲಸ ಇದು ನೋಡಿದಾಗ ಇದಾಯಿತು. ನಾನು ಯಾಕಂದ್ರೆ 30 ವರ್ಷ ನಾನು 40 ವರ್ಷ ರಾಜಕೀಯ ಮಾಡಿ ನಾನು ರಾಜಕೀಯ ಅನುಭವ ಇದೆ ಸಾಕಷ್ಟು. ನಮ್ಗೆ ಅದರ ಅಡ್ಡಾಡಿ ಎಲ್ಲ ಇದು ಮಾಡಿ ನಾವು. ಆ ಅನುಭವ ಆಧಾರದ ಮ್ಯಾಗ ನಾನು ಮುಂದೆ ಏನು ಮಾಡಿದೆ ಅದನ್ನು ಎಲ್ಲ ಫೈಲ್ ಅವ್ರಿಗೆ ಆಫೀಸರ್ಗೆ ಹೇಳಿದೆ. ನಾನು ಮೊದಲು ಬೆಂಗಳೂರಿಗೆ ಹೋದೆ. ನಾನು ಬೆಂಗಳೂರಿಗೆ ಹೋದಾಗ ಅಲ್ಲಿ ಸಿಇಒರಿಗೆ ಅಲ್ಲಿ ಅಧ್ಯಕ್ಷರು ಭೇಟಿ ಆದ ಎಲ್ಲ ಸಾಹೇಬರು ಹೇಳ್ಯಾರ ನಿಮ್ದು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿರಂತ ಕೆಲಸ ಮಾಡ್ರಿ ಅಂತ ಪ್ರೋತ್ಸಾಹ ಕೊಟ್ಟರು. ಅವ್ರಿಗೆ ಇನ್ನೊಂದು 2 ತಿಂಗಳು ಆಫೀಸನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರು ಅವರು. ಅದಕ್ಕೆ ನಾ ಏನು ಮಾಡಿದೆ ಇದು ಮಾಡಿದೆ ಮುಂದೆ ಇದನ್ನು ಆ ಆಫೀಸರ್ಗೆ ಹೇಳಿದೆ ಗ್ರ್ಯಾಂಡ್ ಫೈಲ್ ನೀವು ಮಾಡಬೇಡಪ್ಪ, ಗ್ರ್ಯಾಂಡ್ ಫೈಲ್ ನಾನು ಮಾಡ್ತೀನಿ, ನನಗೆ ಅನುಭವ ಐತಿದೆ, ಈ ಅನುಭವ ಆದ ಮೇಲೆ ನಾನು ಮಾಡ್ತೀನಿ ಅಂತೇಳಿ ಗ್ರ್ಯಾಂಡ್ ಫೈಲು ನಾನು ಪುಟಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ನಾನು ಕೆಲವೊಂದು ಹಳ್ಳಿಗೆ ಹೋದಾಗ ನನಗೆ ಅಲ್ಲಿ ಬರೆಸಿಕೊಳ್ಳಿಲ್ಲ ಕೆಲವೊಂದು ಹಳ್ಳಿಯಾಗ. ಓಹೋ, ಭಕ್ತ ಬಳ್ಳಿಯವರು ನೀವು ಬರಬೇಡ್ರಿ, ನಿಮ್ಮ ಚಪ್ಪಲ್ ಹರಿದವ ಅಂಗಿ ಹರಿದವ ಹೂವು ಹರಿದವ ನೀವು ಬರಕ್ಕೆ ಹೋಗ್ಬೇಡ್ರಿ ಹಂಗೆ ಹಿಂಗೆ ಅನ್ನೋಂಥ ಮಾತು ಹೇಳಿದರು. ಆದರೂ ನಾ ಏನು ಮಾಡಿದೆ ಬಿಡಲಿಲ್ಲ. ನಾ ಹರ್ತಿಗೆ ಹೋಗಿದ್ದೆ. ನಾನು ಹರ್ತಿಗೆ ಹೋಗಿ ಅಲ್ಲಿ ಹೋಗಿ ನಿಂತೆ ಮಸೀದಿ ಮುಂದೆ ನಿಂತೆ. ಒಂದು ಇಬ್ಬರು ಹೆಣ್ಮಕ್ಳು ಅಲ್ಲಿ ಹೋಗಿ ಹಾಕಿದ್ರು, ಎಲ್ಲಿ ಹೋಗ್ಯ ಎಲ್ಲಿ ಹೋಗ್ಯಾವ ಅಂತ ಕೇಳಿದ್ದೆ. ನಾನು ಅವ್ರಿಗೆ ಎಲ್ಲ ಅವ್ರು ಹೊಲಕ್ಕೆ ಹೋಗ್ಯಾರ ರೀ ಬರ್ತಾರೆ ಹಂಗೆ ಹಿಂಗೆ ಅಂತಂದ್ರು. ಅಷ್ಟೊಳಗೆ ಒಬ್ಬ ತಲೆ ಮೇಲೆ ಒಂದು ಹೊರಗೆ ಹೊತ್ಕೊಂಡು ಬಂದ ಕಟ್ಗೆದು ಕಟ್ಟಿಗೆ ಒಂದು ಯಾರು ನೀವು ಅಂತ ಒಕ್ಕದ ಬೋಡ್ರ ಒಕ್ಕದ ಬೋಳದಗಟ್ಲೆ ಹೊರಗೆ ಒಗದು ಬಿಟ್ಟವ. ನೋಡ್ರಿ ನೀವು ಎದಕ್ಕೆ ಬಂದು ಒಕ್ಕದ ಬೋಳ್ಯಾರ ಹಂಗೆ ಹಿಂಗೆ ನಡೆದು ಬಿಡ್ರಿ ನಮ್ಗೆ ಅವ ಚಪ್ಪಲ್ ಅದಾವ ಹಿಂಗೆ ಅದು ಹಿಂಗೆ ಅದೋ ಹೊರದವ ಅಂತಂದ್ರು. ನೋಡ್ರಪ್ಪ ನಾ ಅದಂಥವ ಇದ್ದಲ್ಲ, ನಾವು ಏನೋ ಸ್ವ ಪ್ರಯತ್ನ ನಿಮ್ಮಲ್ಲಿ ನಾವು ಬಂದಿನಿ, ಅದಕ್ಕೆ ನೀವು ಅಂತ ಸಮಜಾಯಿಸಿ ಹೇಳಿ ಅವ್ರು ಕರ್ಕೊಂಬಂದೆ. ನಾನು ಕೇಳ್ರಿ ಈಗ ಒಕ್ಕ ಬೋರ್ಡ್ ಅಧ್ಯಕ್ಷರಾಗಿ ಯಾರು ನೇಮಕ ಮಾಡ್ತಾರೆ? ಇದು ಸಿಒರ್ ನೇಮಕ ಮಾಡ್ತಾರೆ. ಸಿಇಒ ಜಿಲ್ಲಾ ಪಂಚಾಯತಿ ಅಲ್ಲ ನಮ್ಮ ಸ್ಟೇಟ್ ವಕ್ತ ಬೋರ್ಡ್ ಸಿಇಒ ಇರ್ತಾರ. ಸಿಇಒ ಇರ್ತಾರ, ಸಿಒ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಹೇಳಿ ಚೀಫ್ ಎಕ್ಸಿಕ್ಯೂಟಿವ್. ಅವ್ರು ನೇಮಕ ಮಾಡ್ತಾರೆ. ಓಕೆ, ಯಾರು ನಿಮ್ಮನ್ನು ನೀವು ಅಪ್ಲಿಕೇಶನ್ ರೆಕಮೆಂಡ್? ಇಲ್ಲ, ಅವರು ಲೋಕಲ್ ಶಾಸಕರು ಇದ್ದಾರಲ್ಲ ಅವ್ರು ರೆಕಮೆಂಡ್ ಮಾಡ್ತಾರೆ ಮಿನಿಸ್ಟರ್ಗೆ, ಮಿನಿಸ್ಟರ್ ಅವ್ರಿಗೆ ರೆಕಮೆಂಡ್ ಮಾಡ್ತಾರೆ. ಅವತ್ತು ಸರ್ಕಾರ ಮಾಡ್ತಿತ್ತಲ್ಲ ಅಲ್ಲ, ಸರ್ಕಾರ ಯಾವ ಆಡಳಿತ ಪಕ್ಷದ ಯಾವ್ದು ಇರ್ತೈತೆ ಸರ್ಕಾರ, ಅವರು ಅವರು ವ್ಯಕ್ತಿನ ಮಾಡ್ತಿದ್ರು. ಇಲ್ಲ, ಇದು ವಕ್ತ್ ಬೋರ್ಡಿಂದ ಬೇರೆ ಸರ್. ಓಕೆ, ವಕ್ತ್ ಬೋರ್ಡಿಂದ ಏನೈತಲ್ಲ ಇದು ನಿಗಮ ಮಂಡಳಿ ಇರ್ತಾವಲ್ಲ, ಸರ್ಕಾರ ಯಾವ ಬರ್ತದೆ ಚೇಂಜ್ ಆಗುತ್ತೆ. ಅದು ಇದು ಚೇಂಜ್ ಆಗಂಗಿಲ್ಲ. ಇದು ಆಗುದಿಲ್ಲ, ಆಗಂಗೆ ಚೇಂಜ್ ಆಗಂಗಿಲ್ಲ. ಇದು ಏನೈತಿ ವಕ್ತ್ ಬೋರ್ಡಿನ ಕಾಯ್ದೆ ಬೇರೆ, ಅದನ್ನೇ ಬೇರೆ. ಓಕೆ, ಇದು ಅಧಿಕಾರಾವಧಿ ಇರ್ತೈತಿ, ಅದಕ್ಕೆ ಟೈಮಿಂಗ್ ಹಾಕಿರ್ತಾರ. ನಿಮ್ಮ ಅಧಿಕಾರಾವಧಿ ಎಷ್ಟು ಇರ್ತೈತಿ? 3 ವರ್ಷ ಇರ್ತೈತಿ. 3 ವರ್ಷ? 3 ವರ್ಷ. ಓಕೆ, ನೀವು ಎಷ್ಟು ವರ್ಷ ಆಗಿದ್ದೀರಿ ಈಗ? 5 ವರ್ಷ 3 ತಿಂಗಳು ಆಗೈತಿ. ಇತಿಹಾಸ ನಿಮ್ದು ಗದಗ ಜಿಲ್ಲೆ. ಹೌದಾ? ನಿಮ್ಮಷ್ಟು ಅಧ್ಯಕ್ಷ ಯಾರಾಗಿಲ್ಲ ಅವಧಿ? ಹೌದೌದು, ನಾವು ಕೆಲಸನೂ ಮಾಡಿದ್ರು ಸರ್. ಅಲ್ಲಿ ಮಾಡಿರಿ, ಅಲ್ಲಿ ಅದನ್ನ ಮಾತಾಡೋಣ. ಆದ್ರೆ 5 ವರ್ಷ 3 ತಿಂಗಳು ಅತಿ ಹೆಚ್ಚು ಅಧ್ಯಕ್ಷ ಆದವ್ರು. ಹೌದೌದು, ಹೆಚ್ಚಿಗೆ ಅಧ್ಯಕ್ಷ ಆದವ್ರು.
ಓಕೆ, ಏನು ವಕ್ಫ್ ಬೋರ್ಡ್ ಕೆಲಸ ಏನು? ವಕ್ಫ್ ಬೋರ್ಡ್ ಅಂತಂದ್ರೆ ಈಗೇನ ನಮ್ಮಲ್ಲಿ ಮಸೀದ್, ದರ್ಗಾ, ಕರ್ಬಸ್ತಾನ, ಈದ್ಗಾ ಇವೆಲ್ಲ ಸಂರಕ್ಷಣೆ ಮಾಡುವುದೈತಿ. ಓಕೆ, ಇವು ಕಮಿಟಿ ಮಾಡುವ ಇರ್ತಾವೆ. ಓಕೆ, ಆಯಾ ಮಸೀದಿಗೆ ಅದು ದರ್ಗಾ, ಇದಕ್ಕೆ ದರ್ಗಾಕ್ಕೆ ಆತು, ಇವು ಕಮಿಟಿ ಇರ್ತೈತಿ. ಇದಕ್ಕೆ ಕಮಿಟಿ ಮಾಡುವ ಜವಾಬ್ದಾರಿ ನಮ್ಮ ಕೆಲಸ ಇರ್ತೈತೆ. ಅದು ನಾವು ಕಮಿಟಿ ಮಾಡ್ತೀವಿ ಅವ್ರದ್ದು. ಅಂದ್ರೆ ಏನು, ಈಗ ಬೆಂಗಳೂರಿಗೆ ಕಳಿಸ್ತೀವಿ ನಾವು, ಇಲ್ಲಿ ಕಮಿಟಿ ಇದು ಮಾಡಿ. ಒಂದು ಸಪ್ರೇಟ್ ಇಲಾಖೆ ಇದೆ, ಆಫೀಸ್ ಐತೆ? ಹೌದು, ಸಪ್ರೇಟ್ ಇಲಾಖೆ ಆಫೀಸ್ ಐತೆ ಇದಕ್ಕೆ ನಿಮ್ಗೆ. ನಮ್ದು ಓಕೆ, ಜಿಲ್ಲಾಕ್ ಒಂದಿರುತ್ತೆ. ಈ ಗದಗ ಜಿಲ್ಲಾದಾಗ ಎಲ್ಲಿದೆ ಗದಗ ಜಿಲ್ಲಾ? ಎಸಿಎಫ್ಸ್ ಮೊದಲು ಏಷ್ಯಾ ಆಫೀಸ್ ಇತ್ತು, ಈಗ ಮೌಲಾನಾ ಆಜಾದ್ ಏನೈತಿ ಭವನ, ಅದು ಅಲ್ಲಿ ಅಲ್ಲಿ ಆಫೀಸ್ ಶಿಫ್ಟ್ ಆಗಿರುತ್ತೆ. ಅಂದ್ರೆ ಮೂರು ಒತ್ತಟಕನ, ಒಂದು ಅಲ್ಪಸಂಖ್ಯಾತರ, ಒಂದು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ನಮ್ದು. ಮೂರು ಮೂರು ಒಂದೇ ಸೈಡ್ ಇರ್ಬೇಕಂತೇಳಿ ಒಂದು ಇದು ಮಾಡ್ಯಾರ. ಅದಕ್ಕೆ ಏನೈತಿ, ಮೂರು ಒಂದೇ ಸೈಡ್ ಅದಾವ. ನೀವು ಸರ್ಕಾರದ ಸಾರ್ವಜನಿಕ ಪ್ರತಿನಿಧಿಯಾಗಿ ಅಧ್ಯಕ್ಷರಾಗಿರಿ. ಹೌದೌದು, ಸರ್ಕಾರದ ಪ್ರತಿನಿಧಿಗಳು ಇರ್ತಾರೆ ಆಫೀಸರ್ ಇರ್ತಾರ. ಯಾರು ಇರ್ತಾರೆ ಒಟ್ಟ ಸಿಬ್ಬಂದಿ? ಸಿಬ್ಬಂದಿ ನಮ್ಮಲ್ಲಿ ಏಳು ಮಂದಿ ಅದಾರ. ಏಳು ಮಂದಿ? ಏಳು ಮಂದಿ. ಆಫೀಸರ್? ಆಫೀಸರ್ ಒಬ್ರು ಇರ್ತಾರ. ಅವ್ರೇನು ಕೆ ಎಸ್ ಅಧಿಕಾರಿ? ಚಿರುತ್ತಾರ ಅವರು, ಚಿರುತ್ತಾರ ಗೇಡ್ ಅದ ಸದ್ಯ, ಅದು ತಹಸೀಲ್ದಾರ್ ಗ್ರೇಡ್ ಅದು. ಓಕೆ ಓಕೆ, ತಹಸೀಲ್ದಾರ್ ಗ್ರೇಡ್ ಅದು ನಮ್ಮಲ್ಲಿ ಅಷ್ಟು ಇಲ್ಲ, ಅದು ಆ ಗ್ರೇಡ್ನಾಗಿಲ್ಲ ಸಂಬಂಧ. ಚಿರುತ್ತಾರ ಗ್ರೇಡ್ನ ಹಾಕ್ಯಾರ ಇವರು, ಇಲ್ಲಿ ಹಾಕ್ಯಾರ ಹಾಕ್ಯಾರ. ಅವ್ರ ಕೆಲಸ ಏನು? ಅವ್ರದ್ದು ಸಂಬಂಧಪಟ್ಟದ ಈಗೇನು ಇವ ಅದಾವ, ದರ್ಗ ಆಗಿರ್ಗ ಇವೇನದಾವು, ಅದನ್ನೆಲ್ಲ ಇದಕ್ಕೆ ಇದು ಮಾಡೋದು, ಕಮಿಟಿ ಮಾಡೋದು. ಅವ್ರ ತಂಟೆ ತಕರಾರು ಇದ್ರೆ ಅವರು ಕೋರ್ಟ್ಗೆ ಹೋಗ್ತಾರ, ಕೋರ್ಟಿಂದ ಇದು ಮಾಡ್ತಾರ. ಓಕೆ, ನಿಮ್ದು ಏನು ಸದಸ್ಯರು ಇರ್ತಾರೋ, ನೀವು ಒಬ್ಬರ ಅಧ್ಯಕ್ಷ? ಹೇಳಿಲ್ಲ, ಸದಸ್ಯರು ಇರ್ತಾರ. ಎಷ್ಟು ಮಂದಿ? ನಾನು ಮೂರು ಎರಡು ವರ್ಷ ನಾವು ಒಬ್ಬನೇ ಇದ್ದೆ, ಅವಾಗಿನ್ನೂ ಮಾಡಿದ್ದಿಲ್ಲ. ಎರಡನೇ ವರ್ಷ ರೀಸಫಲ ಆಯ್ತು, ಮೂರನೇ ವರ್ಷಕ್ಕೆ ರೀಸಫಲ ಆದಾಗ ನಾನು ಕಮಿಟಿ ಮಾಡಿದ್ರೆ ಇದಾದ ಇಪ್ಪತ್ತೊಂದು ಮಂದಿ ಸದಸ್ಯರು. ಹೌದಾ? ಹೌದೌದು, ಅದೇ ಇಪ್ಪತ್ತೊಂದು ಮಂದಿ ಸದಸ್ಯರನ್ನು ಒಳಗೊಂಡು ನೀವು? ಹೌದೌದು, ಇಬ್ಬರು ಉಪಾಧ್ಯಕ್ಷರು ಅದಾರ. ಓಹೋ, ಹೌದಾ? ಹಾಂ, ಇಬ್ಬರು ಉಪಾಧ್ಯಕ್ಷರು, ನಾವು ಅಧ್ಯಕ್ಷರು, ಎಷ್ಟು ಟೋಟಲ್ ಅಲ್ಲಿ ಏನು ಏನು ಮಾಡ್ತೀರಿ? ಮೀಟಿಂಗ್ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ. ಯಾವ ಎಷ್ಟು ತಿಂಗಳಿಗೊಮ್ಮೆ? ತಿಂಗಳಿಗೊಮ್ಮೆ ಮೀಟಿಂಗ್ ಇರ್ತಾವೆ, ತಿಂಗಳಿಗೊಮ್ಮೆ ಇರ್ತಾವೆ, ಯಾರು ತಿಂಗಳಿಗೊಮ್ಮೆ ಇರ್ತಾವೆ. ನಿಮಗೆ ಕಮಿಟಿ ಬರ್ತಾವೆ ನಮ್ಮಲ್ಲಿ ರಿನ್ಯೂವಲ್ಗೆ, ಅದನ್ನು ಅಪ್ರೂವ್ ಮಾಡಿ ಬೆಂಗಳೂರು ಕಳಿಸೋ ಜವಾಬ್ದಾರಿ ನಮ್ದು ಇರ್ತದೆ. ಓಕೆ, ನಿಮ್ಗೇನು ಕೊಡ್ತಾರೆ ಸರ್ಕಾರದಿಂದ? ನಮ್ಮಲ್ಲಿ ಏನೇನಿಲ್ಲ, 10 paisa ಇದಕ್ಕೆ ಏನಿಲ್ಲ, 10 paisa ಗೌರವಧನ ಇಲ್ಲ, 10 paisa ನಮ್ಗೇನು ಇದಕ್ಕೆ ಇದು ಪಗಾರ ಇಲ್ಲ. 10 paisa ಬಂದಾಗ್ಯಾವ ಈಗ? ಏನು ಸರ್, 10 paisa ಬಂದಾಗ್ಯಾವ ಈಗ? 10 paisa 10 rupees ಇಲ್ಲ. ಹಿಂಗ ರೈಟ್, 10 rupees ಬರಂಗಿಲ್ಲ ನಮ್ಗೆ ಇದಕ್ಕೆ. ಕಾರು? ಕಾರು ಇಲ್ಲ, ಏನಿಲ್ಲ. ಓಕೆ, ಟಿ ಎ ಡಿ? ಟಿ ಎ ಡಿ ಏನೇನು? ಪೇಮೆಂಟ್? ಪೇಮೆಂಟ್ ಇಲ್ಲ, ಗೌರವಧನ ಏನಿಲ್ಲ. ಮೊದಲು 2000 ಕೊಡ್ತಿದ್ರು, 2 ವರ್ಷ ಕೊಟ್ಟರು, ಮೂರನೇ ವರ್ಷಕ್ಕೆ ಬಂದ್ ಮಾಡಿಬಿಟ್ರು. ಇದು ಯಾವಾಗ ಇದು ನಮ್ಮ ಕೋವಿಡ್ ಇದು ಬಂತು, ಅವಾಗಲಿದ್ದ ಅದು ಬಂದ ಮಾಡಿಬಿಟ್ರು ಅದನ್ನು. ಓಕೆ, 2000 ಕೊಡಂಗಿಲ್ಲ. ಇದು ನಿಮ್ಮ ಏನು ಒಂಥರ ಸಾಮಾಜಿಕ ಸೇವೆ ಅಂತ ಮಾಡೋದು? ಹೌದು, ಸಮಾಜ ಸೇವೆ ಅಂತ ನಾವು ಮಾಡೋದು ಇದು. ನಿಮ್ಗೆ ವಕ್ಫ್ ಬೋರ್ಡ್ ನೀವು ಮತ್ತೆ ಈ ಸರ್ಕಾರಿ ಇದು ಕಾರ್ಯಕ್ರಮಗಳು ಬಂದಾಗೆಲ್ಲ ಇರೋಂಗಿಲ್ಲ ಅಲ್ಲಿ ನೀವು? ಸರ್ಕಾರ ಕಾರ್ಯಕ್ರಮ ಅಂದ್ರೆ ನಮ್ಮಲ್ಲಿ ಆಹ್ವಾನ ಮಾಡಿದ ಹೋಗ್ತೀವಿ ನಾವು. ಹೌದಾ? ಕರೆಯೋದಿಲ್ಲ ನಿಮ್ಮನ್ನ? ನಮ್ಮನ್ನು ಕರೆಯಂಗಿಲ್ಲ ಅವರು. ಯಾಕೆ? ಅವ್ರಿಗೆ ನೀವೇನಾದ್ರೂ ಸರ್ಕಾರಕ್ಕೆ ಸಂಬಂಧನಿಲ್ಲ? ಹೇಳಿಲ್ಲ, ಅವರು ನಮ್ಮನ್ನು ಕರೆದಿಲ್ಲ ಅವರು. ಓಹೋ, ಅಂದ್ರೆ ಈಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕರೀತಾರ? ಅವ್ರು ನಮ್ಮನ್ನು ಕರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇರ್ತಾರ ಅಥವಾ ತಾಲೂಕು ಪಂಚಾಯತ್ ಅಧ್ಯಕ್ಷರು ಕರೆಸ್ತಾರ? ಇಲ್ಲ, ನಮ್ಮನ್ನು ಕರೆದಿಲ್ಲ ಅವರು. ವಕ್ಫ್ ಬೋರ್ಡ್ ಮೊದಲು ಇದು ಅಷ್ಟು 1000 rupees ಇರಲಿಲ್ಲ. ಓಕೆ, ವಕ್ಫ್ ಬೋರ್ಡ್ ಅಷ್ಟು ಇಕ್ಕಟ್ಟು. ಈಗ ನಾವೇನು ಅಧ್ಯಕ್ಷ ಆದೇವ್ರ, ಯಾವಾಗಲೂ ಇದು ಗ್ರಾಂಟ್ ಬರಕ್ ಹಚ್ಚು, ಗ್ರಾಂಟ್ ಬಂದು ಯಾವಾಗ ಪತ್ರಿಕೆ ಒಳಗೆ ಬರಕ್ ಹಚ್ಚು, ಯಾವಾಗ ಪ್ರಚಾರಕ್ಕೆ ಹಚ್ಚು, ಅವಾಗ ಇದು ಜನರ ಗಮನಿಸಕ್ ಹತ್ತಿದ್ರು. ಓ, ವಕ್ಫ್ ಬೋರ್ಡ್ ಅನ್ನೋದು ಇದು, ವಕ್ಫ್ ಬೋರ್ಡ್ ಇಷ್ಟು ಗ್ರಾಂಟ್ ಬರುತ್ತೆ, ವಕ್ಫ್ ಬೋರ್ಡ್ ಇದು ಐತೆ ಅನ್ನೋದನ್ನು ಅವಾಗ ಜನರಿಗೆ ಗೊತ್ತಾಗ್ತಿದ್ರು. ಸರಿ, ವಕ್ಫ್ ಬೋರ್ಡ್ ಅಂತೇಳಿ ಅವಾಗ ಮತ್ತೆ ನಾವು ಮೀಟಿಂಗ್ನಾಗ ಬೆಂಗಳೂರು ಹೇಳಿದ್ವಿ ನಾವು. ಏನು ಸರ, ನಮ್ಗೆ ಅಲ್ಲಿ ಕೆ ಡಿ ಪಿ ಕರೆಯಂಗಿಲ್ಲ, ನಮ್ಗೆ ಇದಕ್ಕೂ ಕರೆಯಂಗಿಲ್ಲ, ಎದಕ್ಕೂ ಕರೆಯಂಗಿಲ್ಲ, ಸಿ ಡಿ ಪಿಗೆ ಮೀಟಿಂಗ್ ಕರೆಯಂಗಿಲ್ಲ, ಎದಕ್ಕೂ ಕರೆಯಂಗಿಲ್ಲ ಅಂತ ಹೇಳಿದಾಗ ಅವಾಗ ಅಲ್ಲಿ ಒಂದು ಡಿಸೈಡ್ ಮಾಡಿ ಕಡೆಕದ ಆಫೀಸರ್ನ ಕಳಿಸ್ಬೇಕು ಅನ್ನೋದು ಒಂದು ಡಿಸೈಡ್ ಆಯ್ತು. ಓಕೆ, ಈಗ ಆಫೀಸರ್ ಹೋಗ್ತಾರೆ, ಈಗ ಹೋಗ್ತಾರೆ, ಹೋಗ್ತಾರೆ ಹೋಗ್ತಾರೆ. ಆಫೀಸರ್ ತಗೊಂಡು ಏನು ಮಾಡ್ತಾರೆ? ನೀವು ಹೋಗ್ಬೇಕಲ್ಲ. ಅಲ್ಲ, ನಮ್ಮನ್ನ ಇನ್ನೂ ಅದು ಅನುವಾಡ್ ಮಾಡಿ. ಅಲ್ಲ, ನಮ್ಗೆ ಆಫೀಸರ್ ಹೋಗೋಬೇಕು, ಅವನ ಸರ್ಕಾರದ ಪ್ರತಿನಿಧಿ ಪಗಾರ ತಗೊಂತಾನೆ. ಬಟ್ ನೀವು ಪುಕ್ಕಟ್ಟೆ ಸರ್ವಿಸ್ ಮಾಡ್ತೀರಿ, ನಿಮ್ಗೆ ಟಿ ಏನು ಇಲ್ಲ, ಟಿ ಏನು ಇಲ್ಲ, ಕಾರ್ ಇಲ್ಲ, ಪೆಟ್ರೋಲ್ ಇಲ್ಲ, ಸಿಮೆಂಟ್ ಇಲ್ಲ, ಅದಲ್ರಿ ಏನಿಲ್ಲ. ಮತ್ತೆ ಅಟ್ ಲೀಸ್ಟ್ ನಿಮ್ಗೊಂದು ಗೌರವನಾದ್ರು ಕೊಡ್ಬೇಕಾ, ಒಂದು ಫಂಕ್ಷನ್ ಕರೆದು ಅಧ್ಯಕ್ಷರಾದವ್ರಿಗೆ. ಮತ್ತೆ ಏನು ಉಳಿದ ಕಿಮ್ಮತ್ತೆ ಏನು ಉಳಿತ ಅಂದ್ರೆ, ನಿಮ್ ಕಾರ್ಡ್ನಾಗ ಹೆಸರು ಬರ್ತೀರ, ಓ ವಕ್ಫ್ ಬೋರ್ಡ್ ಐತಿ, ಓ ಇದಕ್ಕೆ ಸಂಬಂಧಪಟ್ಟೈತಿ, ಈಗ ನೀವು ಹೇಳಿದ್ರಲ್ಲ ಪ್ರಚಾರ ಆಗತ್ತೆ. ಹೌದಿಲ್ಲ? ಹೌದೌದು. ಈ ಗದಗ ಜಿಲ್ಲಾದೊಳಗ ಈಗ ನೀವು ಅಧ್ಯಕ್ಷ ಆದ್ಮೇಲೆ ಏನೇನು ಕೆಲಸ ಮಾಡಿರಿ? ನಾವು ಮಸೀದಿ, ದರ್ಗಾ, ಕರ್ಬಸ್ತಾನದ್ದು ಕರ್ಬಸ್ತಾನ ಕಂಪೌಂಡು, ಮತ್ತು ಇದ್ಗಾ ಕಂಪೌಂಡು, ಇದ್ಗಾ ಇವೆಲ್ಲ ಅಭಿವೃದ್ಧಿ ಮಾಡೋದು ನಮ್ಮ ಜವಾಬ್ದಾರಿ ಇರ್ತೈತಿ. ನಾವು ಇದಕ್ಕೆ ಗ್ರ್ಯಾಂಟ್ಗೆ ತರಲಕ್ಕ ಬೆಂಗಳೂರಿಗೆ ತಿಂಗಳದಾಗ 2 times, 3 times ನಾವು ಅಡ್ಡಾಡಿ ಅದನ್ನು ಗ್ರ್ಯಾಂಟ್ ತರುವಂಥ ರಾಜ್ಯದೊಳಗೆ ಇಲ್ಲ, ಅಷ್ಟು ಗ್ರ್ಯಾಂಟ್ ನಾ ತಗೊಂಬಂದು ಯಾವಾಗಿನ ಟೈಮ್ದಾಗ. ಹೌದಾ? ಈಗ ಬೆಂಗಳೂರಿಗೆ ಹೋಗ್ಬೇಕಾರ ರೊಕ್ಕ ರೊಕ್ಕ ಇಲ್ಲ, ಹಂಗೆ ಸುಮ್ಮನೆ ಇದಕ್ಕೆ ಕೈಲಿ ಹಾಕೊಂಡು ಹೋಗೋದು ಇದು. ಹೌದಾ? ಕೈಲಿ ಹಾಕೊಂಡು ಹೋಗೋದು.
ಕೈಲಿ ಹಾಕೊಂಡು ಹೋಗೋದು ಮತ್ತೆ ಸೇವೆ ಮಾಡೋದು. ನೀವೇನು ಎಸಿ ಕೋಚ್ನ ಹೋಗ್ತಾರೆ? ಏ ಹಳ್ಳಿನಡಿ ಆಗುತ್ತೆ, ನಮ್ಮ ಪಿಯೋನ್ ಏನು ಅದಾನ ಅವನ್ ಕರ್ಕೊಂಡು ಹಳ್ಳಿನದಿ ಅಡ್ಡಾಡಿ. ನಿಮ್ ನಾನು ಮೊದಲು ಎಸಿ ಕೋಚ್ ಅಲ್ಲ, ಹಳ್ಳಿನದಿ ಅಡ್ಡಾಡಿ ಆರ್ಡಿನರಿ ಟೇರ್ನ. ಹೌದು ಹೌದು, ಆರ್ಡಿನರಿ ಟೇರ್ನ ಅಡ್ಡಾಡಿ. ನಾ ಇಷ್ಟೆಲ್ಲ ಗ್ರ್ಯಾಂಡ್ ತೊಗೊಂಬಂದಿನಿ. ನಾನೇನು ದೊಡ್ಡ ಶ್ರೀಮಂತ ಅಲ್ಲ, ನಾನು ದೊಡ್ಡ ಇದಲ್ಲ, ನಂದೊಂದು ಸಣ್ಣ ವ್ಯಾಪಾರ ಇತ್ತು. ನಂದು ಸೀಮೇಣಿ ವ್ಯಾಪಾರ, ನಂದು ವ್ಯಾಪಾರ ಅದ್ರ ಮ್ಯಾಗ ನಾವು ಅಡ್ಡಾಡಿ ನಾ ಎಲ್ಲ ಕೆಲಸ ಮಾಡಿ ನಾನು. ಹೌದಲ್ಲ, ಎಷ್ಟು ಗ್ರ್ಯಾಂಡ್ ತಂದಿರಿ? ನಾನು ಸದ್ಯ ಒಂಬತ್ತು ಕೋಟಿ ರೂಪಾಯಿ ತಂದೆ. ನನಗೆ ಒಂಬತ್ತು ಕೋಟಿ ಎಲ್ಲ ಮನುಷ್ಯ ಎಲ್ಲ ಡೆವಲಪ್ಮೆಂಟ್ಗೆ ಐತಿ. ಖರ್ಚು ಮಾಡಿ ಎಲ್ಲ, ನಾವು ಖರ್ಚು ಮಾಡಂಗಿಲ್ಲ, ದುಡ್ಡು ನಮಗೆ ಬರಂಗಿಲ್ಲ, ದುಡ್ಡು ನಾವು ಅಷ್ಟ ಕೊಡಿಸ್ತೀವಿ, ದುಡ್ಡು ಅವ್ರ ಅಕೌಂಟ್ಗೆ ಹೋಗುತ್ತೆ. ಓಕೆ ಓಕೆ, ಒಂಬತ್ತು ಕೋಟಿಗೆ ಏನೇನು ಯೋಜನೆಗಳು ಹೇಳ್ರಿ? ಈಗ ನಮ್ಮದು ಒಂಬತ್ತು ಕೋಟಿ ಒಳಗೆ ಅಂತಂದ್ರೆ, ಈಗ ಜಂದಿ ಚಾವಳಿ ದರ್ಗ, ಈಗ ಅದು ಹಿಂದಕ್ಕೆತ್ತು. ಈಗಿನ ಅಭಿವೃದ್ಧಿ ರೋಡ್ ಹೆಂಗೈತೆ ಜಂದಿ ಚಾವಳಿ ದರ್ಗ ಅಂತೇಳಿ ಒಂದು 14 ಲಕ್ಷ ರೂಪಾಯಿ ನಾವು ಕೊಡ್ತೀನಿ. ಅದು ಒಂದು ದೊಡ್ಡ ಪ್ರಮಾಣದಿಂದ ಇವತ್ತು ಬೆಳೆದೈತೆ ಜಂದಿ ಚಾವಳಿ ದರ್ಗ. ನೆಕ್ಸ್ಟ್ ಚಿಂಚಲಿ ಒಳಗೆ ರಾಜಾಭೋಗ ಸ್ಥಳ ದರ್ಗ ಅಂತೇಳಿ, ಅಲ್ಲಿ ಎಲ್ಲ ಮನೆಗೆಲ್ಲ ಗುಡಿಸಲು ಗಿಡಿಸಲು ಎಲ್ಲ ಇದ್ವು ಅಲ್ಲಿ. ನಾ ಯಾವಾಗ ಅಧ್ಯಕ್ಷ ಆದಾಗ ಅಲ್ಲಿ ಹೋದಾನು, ಹೋಗಿ ನೋಡಿದಾಗ ಎಲ್ಲ ಮನೆಗಿನಿದ್ದು ಅವ್ರಿಗೆ ಮನೆ ಒಲಿಸಿ ಅವ್ರಿಗೇನು ಮನೆ ಎಲ್ಲ ಖಾಲಿ ಮಾಡಿಸಿ ಇವತ್ತು ಅದನ್ನೇನೈತಿ ಕಟ್ಸು ಅಂತ ಎಲ್ಲ ವ್ಯವಸ್ಥೆ ಮಾಡೀನಿ. ಅದಕ್ಕೆ ಗ್ರ್ಯಾಂಟ್ರೂ ಕೊಡ್ತೀವಿ, ನಮ್ಮ ಶಾಸಕ ಅನುದಾನದಲ್ಲಿ ಗ್ರ್ಯಾಂಟ್ ಕೊಡ್ತೀನಿ. ಹಿಂಗಾಗಿ ಅದು ಇವತ್ತು ಅಭಿವೃದ್ಧಿ ಆಗೈತಿ. ಇವತ್ತು ಮುಳಗೊಂದ ಒಳಗೆ ಇದು ಕರ್ಮಸ್ಥಾನ ಕಂಪೌಂಡ್ಗೆ 30 ಲಕ್ಷ ಕೊಟ್ಟಿವಿ ನಾವು. ಅಂದ್ರೆ ಕರ್ಮಸ್ಥಾನ ಅಂದ್ರೆ ಸ್ಮಶಾನ, 30 ಲಕ್ಷ ಕೊಟ್ಟಿವಿ ನಾವು. ಅದಕ್ಕೆ ಮಸೀದಿಗೆ ಬೇರೆ ಕೊಟ್ಟಿವಿ, ಮತ್ತೆ ದಾವಣ ದರ್ಗಾಕ 15 ಲಕ್ಷ ಕೊಡ್ತೀವಿ. ಮೊನ್ನೆ 10 ಲಕ್ಷ ಕೊಡ್ತೀವಿ, ಕೊಟ್ಟಿವಿ ಶಾಸಕರ ಅನುದಾನ ಒಳಗೆ. ಈಗ ಮತ್ತೆ 5 ಲಕ್ಷ ರೂಪಾಯಿ ಮತ್ತೆ ಇದು ಕೊಟ್ಟಾರ, ಇನ್ನು ಬಿಡುಗಡೆ ಆಗ್ಬೇಕೈತಿ. ಅದೇ ತರನಾಗಿ ಮುಂಡಳಿಗೆ ಒಳಗೆ ಅಂಜುಮನ ಸಂಸ್ಥೆಗೆ ಕರ್ಮಸ್ಥಾನಕ್ಕೆ 21 ಲಕ್ಷ ಕೊಟ್ಟಿವಿ. ಆಗ್ಬೇಕ ಇವು ಇಲ್ಲಿ ಆಶ್ರಯ ಕಾಲನಿ ಬೆಟಗೇರಿ ಮನೋಹರ್ ಮುಜ್ಜಿದ್ ಅಂತೇಳಿ 10 ಲಕ್ಷ ರೂಪಾಯಿ ಕೊಟ್ಟಿವಿ. ಆಗ್ಬೇಕ ಇದು ಅಲ್ಲೇ ಇನ್ನೊಂದು ಹುಯಿಲ್ಗಳು ರೋಡ್ನ್ಯಾಗ 14-15 ಲಕ್ಷ ಕೊಡ್ತೀವಿ. ಆಗ್ಬೇಕ ಹುಯಿಲ್ಗಳ ಜಮಾತಿಗೆ 2 ಲಕ್ಷ ಕೊಡ್ತೀವಿ. ಆಗ್ಬೇಕ ಸಿರೆಟ್ಟಿಯವ್ರ ಜಮಾತಿಗೆ 7.5 ಲಕ್ಷ ಕೊಡ್ತೀವಿ. ಇಮಾಮ್ ಕಾಸಿಮ್ಗೆ 10 ಲಕ್ಷ ಕೊಡ್ತೀವಿ. ಬದರ್ ಮಸೀದಿಗೆ 10 ಲಕ್ಷ ಕೊಡ್ತೀವಿ. ಆಗ ಇರಾನಿ ಕಾಲೋನಿಗೆ 5 ಲಕ್ಷ ಕೊಡ್ತೀನಿ. ಆಗ್ಬೇಕ ಮಿಲ್ಲರ್ ಸೊಸೈಟಿ ಏನೈತಿ ಬಿ ಕೆ ಖಾಜಿ ಅವ್ರದ್ದು, ಅವ್ರಿಗೆ 16 ಲಕ್ಷ ಕೊಡ್ತೀವಿ. ಆಗ್ಬೇಕ ಇದು ವಯಸ್ ನಗರ ಅವ್ರಿಗೆ 4.5 ಲಕ್ಷ ಕೊಡ್ತೀವಿ. ಅವ್ರಿಗೆ ಸೆಟ್ಲ್ಮೆಂಟ್ಗೆ 14 ಲಕ್ಷ ಕೊಡ್ತೀವಿ. ಹಿಂಗೆ ಅನೇಕ ಏನು ಸಂಸ್ಥೆಗಳನ್ನು ಅದಾವೆ ಎಲ್ಲ ಜಿಲ್ಲೆ ಒಳಗೆ, ರೋಣ ಆಗಲಿ, ನರಗುಂದ ಆಗಲಿ, ಆಗ್ಬೇಕ ಸಿರಟ್ಟಿ ಆಗಲಿ, ಲಕ್ಷ್ಮೇಶ್ವರ್ಗಾಗಲಿ, ಮುಂಡರಿಗೆ ಆಗಲಿ, ಇವತ್ತು ಸಾಕಷ್ಟು ಏನೈತಿ ಇವತ್ತು ನಾವು ಗ್ರ್ಯಾಂಡ್ ಕೊಡ್ತೀವಿ. ಒಂದು ಏನು ವಿಶಿಷ್ಟ ಅಂತಂದ್ರೆ ಮೊದಲ ಸಿಟಿ ಒಳಗೇ ಇಂದು ಹೆಚ್ಚಿಗೆ ಬರ್ತಿತ್ತು, ಈ ಸಲ ನಾ ಏನು ಮಾಡೀನಿ ಅಂತ ಹಳ್ಳಿ ಒಳಗೂ ಕೊಡಿಸಿಬಿಟ್ಟೆ ನಾನು. ವೆರಿ ಗುಡ್. ಹಳ್ಳಿ ಒಳಗೆ ಒಂದು ನಮ್ಮದು ಕನಸು ಏನಿತ್ತಂದ್ರೆ ಸಾಹೇಬರು, ನಮ್ಮ ಕನಸು ಏನಿತ್ತಂದ್ರೆ ಎಸ್ ಕೆ ಪಟೇಲ್ ಕನಸು, ಯಾವುದು ತಗಡಿನ ಶೆಡ್ಡು ಮಸೀದಿ ಇರಬಾರ್ದು. ಓಕೆ, ಹಳ್ಳಿ ಒಳಗೆ ತಗಡಿನ ಶೆಡ್ ಇದ್ದು, ಬೆಳೋಡ್ಕೋದ್ರೆ ಶೆಡ್ ಇತ್ತು, ಒಂಬಳಕ್ಕೋದ್ರೆ ಶೆಡ್ ಇತ್ತು, ನಿಂಗದಾಗ ಶೆಡ್ ಇತ್ತು, ಕುರ್ತು ಕೊಟ್ಟದ ಶೆಡ್ ಇತ್ತು, ಹಿಂಗೆ ಎಲ್ಲ ಭಾಳ ಕಡೆ ಶೆಡ್ ಇದ್ದು. ಆ ಶೆಡ್ ಇರಬಾರ್ದು ಅಂತ ಹೇಳಿದಾಗ ನಾನು ಎಲ್ಲ ಇದಕ್ಕೆ ಹಳ್ಳಿಗೂ 5 ಲಕ್ಷ, 10 ಲಕ್ಷ, 15 ಲಕ್ಷ, 12 ಲಕ್ಷ, 8 ಲಕ್ಷ ಎಲ್ಲ ಮಸೀದಿ ಕೊಡಿಸಿದಾಗ ಇವತ್ತೆಲ್ಲ ಇವತ್ತು ಮಸೀದಿ ನಿರ್ಮಾಣ ಆಗ್ಯಾವ. ನಾರಾಯಣಪುರದಾಗ ಇಲ್ಲೇ ರೋಡ್ ತಾವು ನೋಡ್ತಿರ್ಬೋದು, ಶೆಡ್ ಇತ್ತು, ಈಗ ಅದು ಮಸೀದಿ ಆಗೈತಿ. ಈಗ ಅದು ಓಕೆ, ಹಿಂಗೆ ಯಾವುದು ಶೆಡ್ ಇವತ್ತು ನಿರ್ಮಾಣ ಇಲ್ಲ, ತಗಡಿನ ಶೆಡ್ ಇವತ್ತೆಲ್ಲ ಇವತ್ತು ಮಸೀದಿ ಏನೈತಿ ಅಭಿವೃದ್ಧಿ ಆಗ್ಯಾವು, ಎಲ್ಲ ಇದ್ರ ಅಭಿವೃದ್ಧಿ ಆಗೈತಿ. ಹಿಂಗಾಗಿ ಎಲ್ಲ ಮಸೀದಿನು ಇವತ್ತು ಕಟ್ಟಿಬಿಟ್ರ, ಯಾವುದು ಶೆಡ್ ಗಿಡ್ಡು ನಾ ಇದ್ರೊಳಗಿಲ್ಲ. ನಮಗೆ ಅಪ್ಲಿಕೇಶನ್ ಹಾಕ್ಬೇಕನ್ನ ಅವರು? ಹೌದೌದು, ಅಪ್ಲಿಕೇಶನ್ ಹಾಕ್ಬೇಕು. ಏನಂತ ಹಾಕ್ಬೇಕು? ಇಲ್ಲ ನಮ್ಗೆ ಇಷ್ಟು ಬೇಕಂತ ಗ್ರಾಂಟ್ ಬೇಕಂತ ಹೇಳಿ ಕಳಿಸ್ತಾರೆ. ಅವರು ಯಾರ 20 ಹಾಕ್ತಾರೆ, ಯಾರೋ 30 ಹಾಕ್ತಾರೆ, ಯಾರೋ 50 ಹಾಕ್ತಾರೆ. ಅವರೆಲ್ಲ ಎಸ್ಟಿಮೇಟ್ ಪ್ಲ್ಯಾನ್ ಮಾಡಿ ಕೊಡ್ಬೇಕು ನಾವು. ಎಸ್ಟಿಮೇಟು ಪ್ಲ್ಯಾನ್ ಎಲ್ಲ ಮಾಡಿ ಕಳಿಸ್ ಸಂಬಂಧಪಟ್ಟ ದಾಖಲೆ ಎಲ್ಲ ಕೊಟ್ಟರೆ ಅಲ್ಲಿ ನಾವು ಬೆಂಗಳೂರು ಕಳಿಸ್ತೀವಿ. ಅಲ್ಲಿ ನೋಡಿ ಕಳಿಸ್ತಾ ಏನೈತಿ ಅವು ಯಾರಿಗೆ 10 ಹಾಕ್ತಾರೆ, ಯಾರಿಗೂ 5 ಹಾಕ್ತಾರೆ, ಯಾರಿಗೂ ಹಿಂಗೆ ಹಾಕ್ತಾರೆ ಅವರು. ಅದೇ ಪ್ರಮಾಣ ಮ್ಯಾಲೆ ಹಾಕ್ತಿರ್ತಾರೆ ಇವ್ರು, 30-40 ಕೆಜಿ ಅಷ್ಟು ಹಾಕಂಗಿಲ್ಲ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾರೆ ಅವರು, ಅದಕ್ಕೆ ಎಷ್ಟು ಬೇಕಾಗುತ್ತೆ ಇದಕ್ಕೆ ಅನ್ನೋದು ಅಷ್ಟು ನೋಡಿ ಹಾಕ್ತಾರೆ ಅವರು. ಒಟ್ಟು ಗದಗ ಜಿಲ್ಲೆದಾಗ ಎಷ್ಟು ಮಾಡಿರಿ ನೀವು ಮಸೀದಿ ಸ್ಮಶಾನ ಅಭಿವೃದ್ಧಿ? ಇದು 769 ಮಾಡಿ ನಾವು. 269 ಏನದು? ಇವು ಎಲ್ಲ ಸಂಸ್ಥೆಗಳನ್ನು ಯಾರ್ಯಾರಿಗೆ ಗ್ರ್ಯಾಂಟ್ ಕೊಟ್ಟಿವಿ ಅಂತೇಳಿ 769 ಸಂಸ್ಥೆಗೆ ನಾನು ಕೊಟ್ಟಿನ ಗ್ರ್ಯಾಂಟ್ ಕೊಟ್ಟಿವಿ ನಾವು. ಇಂಥ ಎಲ್ಲ ಎಲ್ಲ ಕಡೆನೂ ಕೊಟ್ಟಿವಿ ಹೆಚ್ಚು ಕಡಿಮೆ. ಓಕೆ, ಈಗ ಅವು ಗ್ರ್ಯಾಂಟ್ ಕರೆಕ್ಟಾಗಿ ಮುಟ್ಟಿದೆ? ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ ಅದಕ್ಕೆ, ನಾವು ಸಾಹೇಬ್ರು ಕೂಡ ಇನ್ಸ್ಪೆಕ್ಷನ್ ಮಾಡ್ತೀವಿ. ಅದು ಒಮ್ಮಕ್ಕಳಿಂದ 10 ಲಕ್ಷ 10 ವರ್ಷ ಕೊಡಂಗಿಲ್ಲ, 5 ಲಕ್ಷ ಕೊಡ್ತೀವಿ. ಒಮ್ಮಕ್ಕಳು 10 ವರ್ಷ ಕೊಡಂಗಿಲ್ಲ ಅವ್ರಿಗೆ, 5 ಲಕ್ಷ ನೋಡಿಕೊಂಡು ಅದಕ್ಕೆ ಏನು ಕಟ್ಟಾರ ನೋಡಿಕೊಂಡು ಇದು ಇದು ಮಾಡಿ ಕಳಿಸ್ತಾ
ನಾವು ಮತ್ತೆ ವರದಿ ಕಳಿಸ್ಬೇಕು ಅವ್ರಿಗೆ, ಫೋಟೋ ಸಹಿತ ಕಳಿಸ್ಬೇಕು ಇವ್ರು ಕಟ್ಟ್ಯಾರು ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಸಮೀಕ್ಷೆ ಮಾಡಿ ನಾವು ಕಳಿಸ್ತೀವಿ, ಮತ್ತೆ ಮುಂದೆ ಬಿಡುಗಡೆ ಆಗುತ್ತೆ, ಅಲ್ಲಿ ಮಠ ಬಿಡುಗಡೆ ಆಗಂಗಿಲ್ಲ. ಅದನ್ನ ಕಟ್ಟ್ಯಾರ ಇಲ್ಲ ಅಂತ ಅನ್ನೋದ್ ಬಗ್ಗೆ ನಿಮ್ಗೆ ಮತ್ತೆ ಕಳಪೆ ಕಾಮಗಾರಿ ಯಾರಿಗೆ ಕೊಡ್ತೀರ ಅದನ್ನ ಕಟ್ಟಕ್ಕೆ? ಅವರಿಗೆ ಅವರ ಓನ್ ಮಾಡ್ತಾರೆ. ಯಾರು? ಅವರ ಸಂಬಂಧಪಟ್ಟವರ ಮಾಡ್ತಾರೆ, ಸಂಬಂಧಪಟ್ಟ ಮಸೀದಿ ಕಮಿಟಿ ಕಮಿಟಿ ಅವರ ಮಾಡ್ತಾರೆ. ಆ ಕಮಿಟಿ ಪ್ರಾಮಾಣಿಕವಾಗಿರುತ್ತಾ? ಪ್ರಾಮಾಣಿಕ ಇದು ಇರ್ತೈತೆ ಇರ್ತೈತೆ, ಹಂಗೇನು ಇಲ್ಲ. ನೀವು ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀರಿ? ಹೌದು, ಇನ್ಸ್ಪೆಕ್ಷನ್ ಮಾಡ್ತೀನಿ ಅದಕ್ಕೆ. ಮತ್ತೆ ಅವ್ರ ಅಧಿಕಾರಿಗಳು? ಅವರು ನಮ್ಮ ಕುಟುಂಬ ಬಂದಿರ್ತಾರೆ, ಅವ್ರ ಕೂಡ ನಾವು ಅವರು ನಾವು ಕೂಡ ಹೋಗಿರ್ತೀವಿ ನಾವು. ಮತ್ತೆ ಅಕೌಂಟ್ಗೆ ಅಕೌಂಟ್ ಆಫೀಸರ್ ಅವ್ರು ಇರ್ತಾರೆ? ಯಾವ ಅಕೌಂಟ್ ರೀ? ನಿಮ್ಮಲ್ಲಿ ನಮ್ಮಲ್ಲಿ ಅಡಿಟರ್ ಅಂತ ಇರ್ತಾರೆ, ಅಡಿಟರ್ ಅಂತ ಅಡಿಟರ್ ಇರ್ತಾರೆ. 5 ಲಕ್ಷ ರೂಪಾಯಿ ಎಡಿಟ್ ಮಾಡಿಸ್ಬೇಕು ಅವರು. ಮತ್ತೆ ಅವ್ರಿಗೆ ಒಂದಿಷ್ಟು ಕೊಟ್ಬಿಟ್ರೆ ಮಾಡ್ತಾರೆ ಅವರು? ಇಲ್ಲ, ಹಂಗಿಲ್ಲ, ಅದು ನಾವು ಬಿಲ್ಡಿಂಗ್ ನೋಡಿರ್ತೀವಿ. ಓಕೆ. ಈಗ ಅವ್ನು ಕುಂತು ಎಡಿಟ್ ಮಾಡೋದು ಅಷ್ಟೇ ಕೆಲಸ ಇರ್ತೈತೆ ಅವ್ನು. ಅಲ್ಲಿ ಬಿಲ್ಡಿಂಗ್ ಒಂದು ಜಾಗದಾಗ ನಾವು ಹೋಗಿರ್ತೀವಿ, ನಾವು ನೋಡಿರ್ತೀವಿ. ಇಲ್ಲಿ ಕೊಚ್ಚಲಾಪುರ, ಕೊಚ್ಚಲಾಪುರ ದೊಡ್ಡ ಇವತ್ತು ಇದನ್ನು ಕಟ್ಟ್ಯಾರ ಜಕ್ಲಿ ಒಳಗೆ. ನಾವು ಕೊಟ್ಟಿದ್ದು 5 ಲಕ್ಷ, ಅದನ್ನು ಕಟ್ಟಿದ್ರೆ ಅವರು ಮತ್ತೊಂದು 5 ಲಕ್ಷ ಕೈಲಿ ಹ್ಯಾಕ್ ಮಾಡಿರ್ತಾರೆ. ಹಿಂಗೂ ಇರ್ತಾರೆ ಜನ. ಹೌದು, ಎಲ್ಲ ಕಡೆ ಹಿಂಗೆ ಮಾಡಿರ್ತಾರೆ ಜನ. ಯಾಕಂದ್ರೆ ಅವರಿಗೆ ಮಸೀದಿ ಅಭಿವೃದ್ಧಿ ಆಗ್ಬೇಕಾಗಿರ್ತೈತೆ, ಅವರಿಗೆ ಕಲ್ಬಸ್ತಂಗ್ ಕಾಂಪೌಂಡ್ ಆಗ್ಬೇಕಾಗಿರ್ತೈತೆ. ಅದಕ್ಕೆ ದುಡ್ಡು ತಿನ್ನೋದು ಕಡಿಮೆ, ಜನ ತಿನ್ನೋದು ಭಾಳ ಕಡಿಮೆ. ಎಲ್ಲ ಕೈಲಿ ಹಾಕೋದು ಮಾಡ್ತಿರ್ತಾರೆ ಇನ್ನು. ಓಕೆ. ಅವರು ಸ್ವಂತ ಕೈಲಿ ಹಾಕ್ತಾರೆ, ಯಾರು ತಿನ್ನೋದಿಲ್ಲ, ಅನ್ನ ತಿಂತಾರೆ. ಅಲ್ಲ, ಹಂಗಲ್ಲ, ಇದು ಮಸೀದಿ ದುಡ್ಡು. ಮಸೀದಿ ದುಡ್ಡು ಭ್ರಷ್ಟತೆ ನಡೆಯಂಗಿಲ್ಲ. ಚೆನ್ನಾಗಿ ಹಿಂದೆ ಮುಂದೆ ಮಾಡ್ತಾರೆ, ಯಾಕಂದ್ರೆ ನಮಾಜ್ ಮಾಡ್ತಿರ್ತಾರೆ. ನಾವು ಈ ದುಡ್ಡು ತಿಂದ್ರೆ ನಮ್ಗೆ ಇದು ಆಗುತ್ತೆ ಅನ್ನೋದು ಅವ್ರಿಗೆ ಪ್ರಜ್ಞೆ. ಅದಕ್ಕೆ ಈ ದುಡ್ಡು ಚೆನ್ನಾಗಿ ಅಂತಾರೆ. ದೇಖ್ಬೇಕು, ಏಕ್ ಹಾಕು ಏ ವಾದೇಕು, ನೀ ಮಸೀದಿ ಪೈಸ ಹಾಕು ಐಸಾ ವಾದೇಕ ಅನ್ನೋದು ಜನ ಮಾತಾಡ್ತಾರ. ಇದು ತಿಂದವ ಭಾಳ ಹೇಳಿಗೆ ಆಗೋದು ಭಾಳ ಕಷ್ಟ. ನಾನು ನನ್ನ ಅವಧಿ ನಾನು ನೋಡಿ ಸಾಕಷ್ಟು ಮಂದಿನ ಯಾರು ಮಸೀದಿ ದುಡ್ಡು ತಿಂದಾರ, ಯಾರು ಇದು ತಿಂದಾರ, ಭಾಳ ಇದು 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 ಆಗಿರಂಗಿಲ್ಲ. ಹೌದಲ್ಲ? ಭಾಳ ಅವ್ರು ಹಿಂದೆ ಉಳ್ತಾರ, ಅವ್ರು ಎಲ್ಲಿ ಇರೋದು ಅಲ್ಲೇ ಇರ್ತಾರ. ಓಕೆ. ಇದು ಇದ್ರೊಳಗೆ ಕೈಲಿ ಹಾಕಿದ್ರೆ ಚಲೋ ಆಗ್ತಾರೆ, ಕೈಲಿ ಹಾಕಿದ್ರೆ ಚಲೋ ಆಗ್ತಾರೆ, ಅವರು ಚತ್ತಿರ್ತಕ್ಕಂಥವ್ರು ಹಾಕ್ತಾರೆ. ಹಾಕದೇ ಇದ್ರು ಇದನ್ನ ತಿನ್ನಬಾರ್ದು ಅನ್ನೋದು ಒಂದು ನಮ್ದು ಸಮಾಜದೊಳಗ ಒಂದು ಇದು ಅಭಿಪ್ರಾಯ ಐತಿ. ಹಿಂಗಾಗಿ ತಿನ್ನೋದು ಭಾಳ ಕಡಿಮೆ. ನಿಮ್ಮ 5 ವರ್ಷದ ಅನುಭವ ಏನು ಹೇಳ್ರಿ ವಕ್ ಬೋರ್ಡಿಂದ, ಏನೇನು ಖುಷಿ ನಿಮಗೆ? ನಮ್ಗೆ ಈಗ ಖುಷಿ ಅಂತ ಏನಪ್ಪ, ಈಗ ಸಾಕಷ್ಟು ನಾವು ಗ್ರ್ಯಾಂಡ್ ತಂದು ಅಭಿವೃದ್ಧಿ ಮಾಡಿವಲ್ಲ. ಇವತ್ತು ಜನ ನನ್ನ ರಾಜ್ಯದೊಳಗ ಇದು ನನ್ಗೆ ಗುರುತಿಸ್ಕೊಂಡಾರ. ಏನು ಗುರುತಿಸ್ಕೊಂಡಾರ? ಈಗ ತನ್ವೀರ್ ಶೇಟ್, ತನ್ವೀರ್ ಶೇಟ್ ನಮ್ಗೆ ಏನು ಮಾಡಿದ, ಸಾಕಷ್ಟು ದುಡ್ಡು ಕೊಟ್ಟ ಅವ ಅಂತಾನೆ. ಗದಿನಾರ್ ಬಂದು ಸಾಕಷ್ಟು ನಮ್ಮ ದುಡ್ಡ ತೊಗೊಂಡು ಹೋಗಿಬಿಟ್ರು, ನಮ್ಗೆ ದುಡ್ಡ ಕಡಿಮೆ ಆಯ್ತು ಅನ್ನುವಂಥ ಮಾತು ಹೇಳಿದ್ರು ಅವರು ಎಚ್ ಕೆ ಪಾಟೀಲ್ ಸಾಹೇಬರಿಗೆ. ಈ ಮಾತು ಬಂತದು. ಎಚ್ ಕೆ ಪಾಟೀಲ್ ಎಷ್ಟು ಕೊಟ್ಟಾರೆ? ಎಚ್ ಕೆ ಪಾಟೀಲ್ ₹1 ಕೋಟಿ ಕೊಟ್ಟರೆ ನಾವು. ₹1 ಕೋಟಿ ಕೊಟ್ಟರೆ. ಈಗ ಮೊದಲು 50 ಲಕ್ಷ ಕೊಟ್ಟಿದ್ರು. ಯಾವಾಗ? ಈಗ ಒಂದು ಇದಕ್ಕಿಂತ ಮೊದಲು ಎಲೆಕ್ಷನ್ದಾಗ 50 ಕೊಟ್ಟಿದ್ರು. ಈಗ ಮತ್ತೆ ಈಗ ಮೊನ್ನೆ ಒಂದು 3 ತಿಂಗಳ ಒಂದು 25 ಲಕ್ಷ ಕೊಟ್ಟರೆ. ಈಗ ಒಂದು 8 ದಿವಸದಿಂದ ಮತ್ತೊಂದು 25 ಲಕ್ಷ ಕೊಟ್ಟರು ಅವರು. 50 ₹1 ಕೋಟಿ ಇದ್ರು ನನ್ನ ಅವಧಿ ಒಳಗೆ ಎಚ್ ಕೆ ಪಾಟೀಲ್ ಕೊಟ್ಟರೆ. ಇದು ಸಾಕಷ್ಟು ಅಭಿವೃದ್ಧಿ ಆಗೈತಿ. ಉದಾಹರಣೆ ಹೇಳ್ತೇವೆ, ಹೋಟೆಲ್ಗಿರಿ ಒಳಗೆ ಒಂದು 100 ಇಲಾಯಿ ಜಮಾತ್ ಅಂತ ಐತಿ. ಇವೆಲ್ಲ ನಿಮಗೆ ಕೊಟ್ಟರೇನ್ರಿ ಅವರು? ಇಲ್ಲ, ನಮಗೆ ದುಡ್ಡು ಕೊಡೋಂಗಿಲ್ಲ, ಅವ್ರಿಗೆ ಕೊಡ್ತಾರ. ಇವರು ಶಾಸಕರ ಅನುದಾನ ಶಾಸಕರು ನಾವು ಕೇಳಿರ್ತೀವಿ, ಸಾಹೇಬ್ರ ಇದು ಹಿಂಗೆ ಇದು ಇದಕ್ಕೆ ಇದು ಬೇಕಾಗಿತ್ತು ಇದು ಬೇಕಾಗಿತ್ತು, ಇದು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಇಲ್ಲ, ನಮ್ಮಲ್ಲಿ ಒತ್ತು ರಿಜಿಸ್ಟ್ರೇಷನ್ ಇರಂಗಿಲ್ಲ ಅಂತಾರಿಗೂ. ರೈಟ್. ಈಗ ನಮ್ಮ ಹೊಡರ್ಗಿರಿ ಒಳಗೆ 100 ಇಲಾಯಿ ಜಮಾತ್ ಅಂದ್ರೆ ಅರಬಿ ಮದ್ರಸ ಒಂದು ಐತಿ, ಅದಕ್ಕೆ ಚೇರ್ಮನ್ ನಾನು. ಅದಕ್ಕೆ ಏನಾಯ್ತು ಅಂತಂದ್ರೆ ಅದು ಒತ್ತು ಬಿಡೋ ರಿಜಿಸ್ಟ್ರೇಷನ್ ಇಲ್ಲ ಅದು. ರೈಟ್. ಅಂದ್ರೆ ಅದಕ್ಕೆ ಆಸ್ತಿ ಬೇಕಾದ್ರೆ ನಾವು ರಿಜಿಸ್ಟರ್ ಮಾಡ್ಕೊಂತೀವಿ, ಹಂಗ ಮಾಡ್ಕೊಳಂಗಿಲ್ಲ. ಅದಕ್ಕೆ ಆಸ್ತಿ ಇರಲಿಲ್ಲ ಅದಕ್ಕೆ. ಮುಂದೆ ಏನೋ ಪ್ರಯತ್ನ ಮಾಡಿ ನಮ್ಮ ಒಂದು ಏನೇನು ಮಾಡಿ ನಾವು ಒಂದು ಜಾಗ ಹಿಡ್ಕೊಂಡ್ವಿ ಅದನ್ನು ರೀಸೆಂಟ್ಲಿ. ಹಿಡ್ಕೊಂಡಾಗ ನಮ್ಮಲ್ಲಿ ಒತ್ತು ಬಿಟ್ಟು ರಿಜಿಸ್ಟರ್ ಇರಲಿಲ್ಲ, ನಮ್ಗೆ ಟೈಮ್ ಇರಲಿಲ್ಲ ಅದು. ಅದಕ್ಕೆ ನಾವು ಮಾಡಿದ್ರೆ ಸಾಹೇಬ್ ಕೊಟ್ಟರೆ ಒಂದು 10 ಲಕ್ಷ ಅಂತ ಕೊಟ್ಟರು ಅವರು. ಈಗ ಅದನ್ನು ಕಟ್ಟಿಸಿದ್ರು, ನಿರ್ಮಿತ ಕೇಂದ್ರ ಕಟ್ಟಿಸ್ತಾರೆ, ಅದು ಅದರೊಳಗೆ ನಮ್ದು ಹತ್ತು ಇರೋಂಗಿಲ್ಲ. ಈಗ ಮೊನ್ನೆ ದೌಲ್ ಮಲ್ಲಿಕ್ಕಿಗೆ ಅದು ನಮ್ಮಲ್ಲಿ ರಿಜಿಸ್ಟರ್ ಆಗಿಲ್ಲ, ಅದು ಆಗಿಲ್ಲ ಅಂತ ಏನು ರಿಜಿಸ್ಟರ್ ಇತ್ತು. ಇದಕ್ಕೆ ಅವರವ್ರ ಜಗದೊಳಗೆ ಅದು ಹಂಗೆ ಬಿದ್ದುಬಿಡ್ತು, ಅವರು ನಮ್ಮಲ್ಲಿ ರಿನ್ಯೂವಲ್ ಮಾಡ್ಕೊಂಡಿಲ್ಲ, ನಮ್ಗೆ ಕೊಡಕ್ ಬರಂಗಿಲ್ಲ. ಅವಾಗ ಅನಿವಾರ್ಯ ಎಚ್ ಕೆ ಪಟ್ಟಿ ಹೇಳಿದಾಗ ಅವ್ರು ಒಂದು 15 ಲಕ್ಷ ಕೊಟ್ಟರು. ಎಂಥ ಅಭಿವೃದ್ಧಿ ಇಂಥದ್ದು ಕೊಡ್ತಾರೆ ಅವರು, ನಮ್ಮಲ್ಲಿ ರಿಜಿಸ್ಟರ್ ಇದ್ದು ಕೊಡಂಗಿಲ್ಲ ಅವರು, ರಿಜಿಸ್ಟರ್ ಇಲ್ಲದ್ದು. ನಂದು ಈಗ ನೀವು ಬಿಜೆಪಿ ಸರ್ಕಾರ ಇದ್ರು ನೀವು ಆದಿರಲ್ಲ. ನಾ ಹಂಗೇನಿಲ್ಲ, ನಂದು ಅವಧಿ ಇತ್ತಲ್ಲ, ಇನ್ನು ಒಂದೊಂದು ಅವಧಿ ಇತ್ತು. ಇನ್ನು ಈಗ ಶಶಿ ಪಾಟೀಲ್ ಸಾಹೇಬರು ಕೇಳಿದ್ರು ನನಗೆ, ಇಲ್ಲ ನಮ್ಮ ಬಿಜೆಪಿ ಸರ್ಕಾರ ಬಂದೈತಿ ಹಿಂಗೆ ಅಂತಂದ್ರು, ಸಾಹೇಬರ ಇನ್ನೂ ಅವಧಿ ಐತೆ ಅಂದು. ಯಾಕಂದ್ರೆ ನಿಗಮ ಮಂಡಳಿ ಬೇರೆ, ಸರ್ಕಾರ ಬಂದಾಗ ಹೋಗ್ಬಿಡ್ತಾವ ನಿಗಮ ಮಂಡಳಿ, ಅದು ನಮ್ದೇ ಒಂದು ಪ್ರತ್ಯೇಕದ ಸಂಸ್ಥೆ ಇದು. ಅದಕ್ಕೆ ಇದು ಆಗ ಇದು ನಂದು ಅವಧಿ ಐತೆ ಸಾಹೇಬರ ಹಿಂಗೆ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಅಂದಾಗ ಅವ್ರು ನೋಡಿದ್ರು, ಅವ್ರದನ್ನು ಆರ್ಡರ್ ನೋಡಿದ್ರು, ನೋಡಿದ್ರು ಭಾಳ ಮಂದಿ ಇದ್ರು ನೋಡಿದ್ರು, ಮತ್ತೆ ಮುಂದೆ ಟೈಮ್ ಅಥವಾ ಹಂಗಾರೆ ನೀವು ಮಾಡ್ಕೊಂತ ಹೋಗು, ಅದೇನೋ ಸಮಯ ಏನಿದ್ರೆ ನನ್ನ ಗಮನಕ್ಕೆ ತರ್ಬೇಕನ್ನೋ ಮಾತು ಹೇಳಿದ್ರು ಅವ್ರು, ಮಾಡ್ಕೊಂಡು ಹೋಗು ಅಂತಂದ್ರು ಅವ್ರು. ಅದ್ರ ಪ್ರಕಾರ ನಾವು ಮಾಡ್ಕೊಂತ ಹೊಂಟಿ ನಾನು.
ಈಗ ನಮ್ದು ಅದು ಓದಿ ಮುಗ್ದೈತಿ ಅದು ಮುಗ್ದೈತಿ ಅದು ನಮ್ದು ಯಾಕೆ ಇರ್ತದೆ ಎಂಟ್ರಿ ಸ್ಟೀಲ್ ಆರ್ಡರ್ ಅಂತ ಇರ್ತೈತಿ ಅಂದ್ರೆ ಹೊಸದು ಇದು ಆಗೋ ಮಟ್ಟ ಅದು ನಾವು ಮುಂದುವರಿಬೇಕಂತ ಇರ್ತೈತಿ. ನಾಳೆ ಯಾರೋ ಬಂದ್ರೆ ನಾವು ಬಿಟ್ಟು ಕೊಡಕ್ಕೆ ರೆಡಿ ಇರ್ತೀವಿ, ನಮ್ಗೇನು ಇದಿಲ್ಲ ಎಂಟ್ರಿ ಸ್ಟೀಲ್ ಆರ್ಡರ್ ಅಂತ ಇರ್ತೈತೆ. ಹೌದು ಅದು ಆರ್ಡರ್ ಪ್ರಕಾರ ಈಗ ನಮ್ದು ಮುಗಿದು 6 ತಿಂಗಳು ಆಗೈತಿ. ಹಂಗೆ ಮಾಡ್ಬೇಕಂದ್ರೆ ಮತ್ತೆ ನಮ್ಮ ಸರಾಜ್ ಬೆಳೆಯವರವ್ರು 1 ವರ್ಷ 3 ತಿಂಗಳು ಮಾಡಿದ್ರು ಅದು ಎಂಟ್ರಿ ಸ್ಟೀಲ್ ಅಂತ ಆರ್ಡರ್ ಇರ್ತೈತೆ, ಅದಕ್ಕೇನು ಸಂಬಂಧ ಬರೋಂಗಿಲ್ಲ. ಯಾರು ಮುಂದೆ ಬರ್ತಾರೋ ಅವ್ರು ಆಗೋಬೇಕು. ಓಕೆ, ನಮ್ದೇನು ಅಭ್ಯಂಚ ಇಡೋಂಗಿಲ್ಲ. ಓಕೆ, ಇನ್ನು ಏನು ಕನಸು ಐತಿ ಮಾಡ್ಬೇಕು ಅನ್ನೋದು? ನಮ್ದೇನು ಇನ್ನು ಭಾಳ ಭಾಳ ಮುಚ್ಚಿತ್ತದವು, ಇನ್ನು ಇನ್ನು ಗ್ರ್ಯಾಂಡ್ ತರ್ಬೇಕಂತ ಐತಿ, ಇನ್ನು ಸಾಕಷ್ಟು ಈಗ ದರ್ಗಾ ಇದು ದರ್ಗಾ ಭಾಳ ಮಾಡುವುದವು ಇನ್ನು. ಅದು ಖರ್ಬಸ್ತಾನ್ ಕಂಪೌಂಡ್ ಇಲ್ಲ ಭಾಳ, ಇದಕ್ಕೆ ಭಾಳ ಮಂದಿ ಖರ್ಬಸ್ ಕಂಪೌಂಡ್ ಇಲ್ಲ, ಇಂಥವು ಅದಾವೆ ಇನ್ನೂ ಮಸೀದಿ ಭಾಳ ಉಳಿದಾವೆ ನಮ್ದು. ಈಗ 500 ಮಸೀದಿಗಳಾಗ ಈಗ ಒಂದು 700 ಆಗಿರ್ತಾವೆ, 200-200 ಆಗಿರ್ತಾವೆ, ಇನ್ನು 200-200 ಉಳಿದಿರ್ತೈತಿ. ನನ್ನ ಅಧಿಕಾರ ಎಲ್ಲಿ ಮಟ್ಟ ಆಗ್ತೈತೆ ಅಲ್ಲಿ ಮಟ್ಟ ನಾನು ಪ್ರಯತ್ನ ಮಾಡ್ತೀನಿ. ಮುಂದೆ ಮತ್ತೆ ಅಧಿಕಾರದ ಯಾವಾಗ ಹೋಗ್ತೋ ಹೋಗ್ತೋ ಹೋದ್ ಅದೇನು ಯಾವುದೂ ಶಾಶ್ವತ ಅಲ್ಲ, ಏನಲ್ಲ, ಇವತ್ತಿರ್ಬೋದು ನಾಳೆ ಹೋಗ್ಬೋದು. ಅಲ್ಲಿ ಮಟ್ಟ ನಮ್ದು ಏನಿದೆ ಪ್ರಯತ್ನ ಮಾಡ್ತೀನಿ ನಾನು. 5 ವರ್ಷದಲ್ಲಿ 9 ಕೋಟಿ 9 ಕೋಟಿ 25. ಓಕೆ, ಎಷ್ಟು ಮಸೀದಿಗಳು ಉದ್ದಾರ ಅದು ಎಷ್ಟು ಸಮಸ್ಯೆ? ಎರಡು ಕೂಡಿ ಎಲ್ಲ ಕೂಡೆ ಬಂತು, ಅದು ಮತ್ತೆ ಎಲ್ಲ ಬಂತು 269. ನಮ್ಮಲ್ಲಿ ರೆಕಾರ್ಡ್ಸ್ ಐತಿ, ಇದು ಸಂಬಂಧಪಟ್ಟ ಇವು ಅದಾವು. ನಿಮ್ಮ ಅಧಿಕಾರದ ಅವಧಿಯೊಳಗೆ ಚಲೋ ಆಗೈತಿಪ್ಪ, ಇದು ಬೆಸ್ಟ್ ಆಗೈತಂತ. ಬೆಸ್ಟ್ ಅಂತಂದ್ರೆ ಜಿಂದೇಶ್ವರ ದರ್ಗಾ, ಓಕೆ, ಆಗ್ಬೇಕ ರಾಜೇಶ್ವರ ದರ್ಗಾ, ಇಂಥವೆಲ್ಲ ಆಗ್ಯಾವ ಭಾಳ ಅಭಿವೃದ್ಧಿ ಆಗ್ಯಾವ. ಆಗ್ಬೇಕು ನಾನು ಹೇಳ್ದು ಜಕ್ಲಿ ಒಳಗೆ ಒಂದು ಖರ್ಬಸ್ತಾನ ನಾವು 5 ಲಕ್ಷ ರೂಪಾಯಿ ಕೊಟ್ಟಿದ್ವಿ, ಇವತ್ತು ಅವ್ರು ಚಲೋ ಡೆವಲಪ್ಮೆಂಟ್ ಮಾಡ್ಯಾರ. ಈಗ ಅಲ್ಲಿ ಗಾರ್ಡನ್ ಮಾಡಕ್ಕೆ ಅದು ಇದು ಏನು ರೈತನು? ನಮ್ಮಲ್ಲಿ ಗಾರ್ಡನ್ ಮಾಡಕ್ಕೆ ಏನು ಪ್ರಯೋಜನ ಇಲ್ಲ, ಅವರ ಮಾಡ್ಕೊಂತಾರ ಮಾಡ್ಕೊಂಡು ನಮ್ದೇನು ಅಭ್ಯಂತರ ಇರೋಂಗಿಲ್ಲ. ಅಂದ್ರೆ ನಿಮ್ದು ಓನ್ಲಿ ಕಟ್ಟಡ ಕಟ್ಟಡಕ್ಕೆ ಕೊಡಂಗಿಲ್ಲ ನಾವು, ರಿಪೇರಿ ಕಂಪೌಂಡ್ ಇದು ಕೊಡ್ತೀವಿ, ಕಟ್ಟಡ ಕೊಡಂಗಿಲ್ಲ ನಾವು. ಓಕೆ, ಕಟ್ಟಡಕ್ಕೆ ಅದು ಅದು ಸಮ ಅವ್ರು ಬೇರೆದಕ್ಕೆ ಉಪಯೋಗ ಮಾಡ್ಬೋದು ಇಲ್ಲ, ನಾವು ಯಾವ್ದು ಕೊಟ್ಟಿರ್ತೀವಿ ಅದಕ್ಕೆ ಅಷ್ಟೇ ಉಪಯೋಗ ಮಾಡ್ಬೇಕು. ನಾವು ಯಾವ್ದು ಇದಕ್ಕೆ ರೆಂಟ್ ಕೊಟ್ಟಿರ್ತೀವಿ ಕಂಪೌಂಡ್ ಕಂಪೌಂಡನ್ನು ಕಟ್ಟಬೇಕು, ರಿಪೇರಿ ಅಂದ್ರೆ ರಿಪೇರಿ ಮಾಡ್ಬೇಕು, ರಿಪೇರಿ ತೊಗೊಂಡು ಕಂಪೌಂಡ್ ಮಾಡೋಂಗಿಲ್ಲ, ಕಂಪೌಂಡ್ ತೊಗೊಂಡು ರಿಪೇರಿ ಮಾಡಕ್ಕೆ ಬರೋಂಗಿಲ್ಲ. ಓಕೆ, ಅದು ಕಷ್ಟ ಅಭಿವೃದ್ಧಿ. ಇನ್ನು ಎಷ್ಟು ಬೇಡಿಕೆ ಇದೆ ನಮ್ದು? ಇನ್ನು ಈಗ ಮೊನ್ನೆ ನಾನು ಮತ್ತೆ ಒಂದು 5 ಕೋಟಿ ರೂಪಾಯಿ ಕೊಟ್ಟೀನಿ ಪ್ರಸ್ತಾವನೆ, ಈಗ ಕಳಿಸಿ ನಾನು ಪ್ರಸ್ತಾವನೆ ಕಳಿಸಿ ನಾನು. ಓಕೆ, ಅದು ಯಾವ ನೋಡಿದ್ವಿ ಈಗ ಚಿಲಿಮ್ ಜೊಲ್ಲೆ ಅವರು ಅವ್ರು ಕೊಡ್ತೀವಿ, ಅವ್ರು ಏನು ಮಾಡ್ತಾರೆ ನೋಡೋಣ. ಓಕೆ, ಮತ್ತೆ ನಿಮ್ಮ ಈ ವಕ್ ಬೋರ್ಡ್ ಕೆಲಸದೊಳಗೆ ಏನು ಅಧ್ಯಕ್ಷರಾಗಿರಲ್ಲ, 5 ವರ್ಷ ಆಗಿದೆ. ಹೌದೌದು, ಏನೇನು ಏನು ನಿಮ್ಗೆ ಹೆಮ್ಮೆ ಅನ್ಸುತ್ತೆ? ನಮ್ಗಿನ್ನು ಚಲೋ ಅನಿಸುತ್ತೆ, ಒಳ್ಳೆ ಸಮಾಜ ಸೇವೆ ಮಾಡೀನಿ ಅಂತ ಅನಿಸ್ತೈತಿ. ಇದಕ್ಕೊಂದು ಗೌರವ ಐತೆ, ಇದಕ್ಕೆ ಏನೂ ಇಲ್ಲ ಅಂದ್ರು ಇದಕ್ಕೊಂದು ಗೌರವ ಐತೈತೆ. ರೈಟ್, ಜಿಲ್ಲಾ ಅಧ್ಯಕ್ಷ ಅದಾನಪ್ಪ ಹಿಂಗದವ ಅನ್ನೋದು ಗೌರವ ಇರ್ತೈತೆ. ಅದಕ್ಕೆ ನಮ್ಗೆ ಏನಪ್ಪ ಕೆಲಸ ಮಾಡ್ಬೇಕಂದು ಹೊರಗೆ ಮುಚ್ಚಿರ್ತೈತಿ. ಇದಕ್ಕೆಲ್ಲ ಸ್ಟಾಫಿನ ಸಹಕಾರನೂ ಬೇಕಾಗುತ್ತೆ, ಈ ಸ್ಟಾಫಿನ ಸಹಕಾರದ ಮೇಲೆ ನಾವು ಹೋಗ್ಬೇಕಾಗತ್ತೆ. ನಾವು ಒಬ್ಬನ ಮಾಡಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಎಲ್ಲರ ಇದರೊಳಗನ ಕೂಡ ನಾವು ಇದು ಮಾಡ್ತಿರ್ತೀವಿ, ಎಲ್ಲ ಹೊಂದಾಣಿಕೆ ಮೇಲೆ ಹೋಗಿರ್ತೈತಿ. ಅಂದ್ರೆ ಇಲ್ಲಿಕ್ಕೆ ನಾವು ಒಬ್ಬನ ಮಾಡಕ್ ಆಗಂಗಿಲ್ಲ, ಈಗ ನಾವು ಪುಟಪ್ ಮಾಡಿದ ನಾವು ಸಾಗ ಸಹಿ ಮಾಡಂಗಿಲ್ಲ, ಇಂಥ ಸಮಸ್ಯೆ ಉದ್ಭವ ಆಗಿರ್ತಾವೆ. ಓಕೆ, ಅದಕ್ಕೇನೈತಿ ಎಲ್ಲ ಸಹಕಾರದಿಂದ ನಾವು ಏನೈತಿ ಕೆಲಸ ಮಾಡಿರ್ತೀವಿ ನಾವು ಅದನ್ನು. ಇದಕ್ಕೆ ಸಂಬಂಧ ಎಲ್ಲ ಏನೈತಿ ಅವ್ರನ್ನ ಕೂಡಿ ಇದು ಮಾಡ್ತೀವಿ, ಕಳಿಸ್ತೀವಿ. ಗ್ರ್ಯಾಂಟ್ ಮಂಜೂರು ಅದು ಅವ್ರ ಅಕೌಂಟ್ಗೆ ಹೋಗುತ್ತೆ. ಅದು ಕಟ್ಟಕ್ಕೆ ವ್ಯವಸ್ಥೆ ಇದು ಅದು ಏನು ರಿಪೇರಿ ಮಾಡ್ಸಕತ್ತೀವಿ, ಕಂಪೌಂಡ್ ಮಾಡ್ಸಕತ್ತೀವಿ, ಅವರೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ. ನಾವು ಅಡ್ಡಾಡ್ತೀವಿ, ಒಂದು ಬಿಟ್ಟು 2 ಸಲ ಅಡ್ಡಾಡ್ತೀವಿ ನಾವು, ಹೋಗ್ತೀವಿ ನಾವು ಹೋಗಿ ಕಸ ನೋಡ್ತೀವಿ, ಕಟ್ಟಕ್ಕೆ ಕಟ್ಟರಪ್ಪ ಅಂತ ಹೇಳ್ತೀವಿ. ಇಲ್ಲಿಗೆ ನಿಮ್ಮ ನೋಟಿಸ್ ಕೊಡ್ತೀವಿ ನೋಡು, ನಿಮ್ಗೆ ಇದು ನೋಡ್ತೀವಿ, ನಾವು ಹೆದರ್ಸ್ತೀವಿ ಅವ್ರಿಗೆ. ಯಾರು ವಾಪಸ್ ಗ್ರ್ಯಾಂಟ್ ಕೊಟ್ಟಿದ್ದು ವಾಪಸ್ ತಗೊಂಡು ಎಲ್ಲರಿಗೂ ಎಲ್ಲರೂ ಕರೆಕ್ಟ್ ಮಾಡಿದ್ರು, ಎಲ್ಲ ಕರೆಕ್ಟ್ ಮಾಡ್ಯಾರ ಗ್ರ್ಯಾಂಟ್ ವಾಪಸ್ ಇಲ್ಲ. ಹಂಗೇನೆ ಅಷ್ಟು ವ್ಯವಸ್ಥೆ ನಾವು ಬಿಡುಗಡೆ ಮಾಡೋಂಗಿಲ್ಲ. ಇನ್ನೂ ನಮ್ಮಲ್ಲಿ ಅಂಥದ್ದು ಇನ್ನೂ 40 ಲಕ್ಷ ಐತಿ. ಯಾಕಂದ್ರೆ ಅಂತ ಬಿಡುಗಡೆ ಮಾಡಿಲ್ಲ ಇನ್ನೂ ನಾವು, ಅವ್ರು ಕಮಿಟಿ ಬೇಕು ನಮ್ಮಲ್ಲಿ, ಎಲ್ಲ ಪದ್ಧತಿ ಬೇಕಂದ್ರೆ ನಾವು ಬಿಡುಗಡೆ ಮಾಡ್ತೀವಿ ನಾವು. ಇಲ್ಲೊಂದೇನೋ ಬ್ಯಾಂಕರ್ಸ್ ಕಾಲೋನಿಗೆ ಏನೋ ಅನಾಹುತ ಆಗಿತ್ತಲ್ಲ. ಬ್ಯಾಂಕರ್ಸ್ ಕಾಲೋನಿಯಾಗ ಅದು ಜಾಕೀರ್ ಹುಸೇನ್ ಕಾಲೋನಿ ಮತ್ತು ಇದು ಡಾಕ್ಟರ್ ಜಾಕೀರ್ ಕಾಲೋನಿ ಜಾಕೀರ್ ಹುಸೇನ್ ಜಮಾತ್ ಅಂತ ಹೇಳಿ ಕಾಸ ಒಂದು ಇದು ಇತ್ತು. ಅದು ಏನಾಗಿತ್ತು ಅಂದ್ರೆ ನಮ್ಮ ಎಂ ಸಿ ಶೇಖ್ ಅವರು ಮೊದಲು ಹಿಂದಕ್ಕೆ ನೋಡ್ಕೊಂಬಂದಿದ್ದು. ಇದು ಏನು ನಮಗೆ ಖರ್ಬಸ್ತಾನ ಐತಿ, ಈ ಖರ್ಬಸ್ತಾನ ಏನೈತಿ ಅದು 80 ಎಡಬಲ ಅವಾಗ ಏನೈತಿ 11 ಎಕರೆ ನಮ್ಗೆ ಕೊಟ್ಟಿರೋದನ್ನು ಮುಸಲ್ಮಾನ ಸಮಾಜಕ್ಕೆ ಕೊಟ್ಟಿರೋದನ್ನು. ಅದು ಮುಂದೇನೈತಿ ಇಲ್ಲಿ ಗದಗ ಬೆಟ್ಟಿಗೆರೊಳಗೆ ಅಂಜುಮನ್ ಅವತ್ತೆ ಸಂಸ್ಥೆ ಇರಲಿಲ್ಲ, ಇಲ್ಲಿಲ್ಲ ಒಂದು ಯಾವ್ದಾದ್ರು ಸಂಸ್ಥೆ ಬೇಕಾಯ್ತು, ಹೆಸರು ಯಾವ್ದು ಹೆಸರು ಕುಂದಿರ್ಸ್ಬೇಕಲ್ಲ. ಅವಾಗ ಇದು ಜಾಕೀರ್ ಹುಸೇನ್ ಕಾಲಿಂದ ಅವ್ರು ಸಂಸ್ಥೆ ಕೊಟ್ಟಿದ್ದ. ಅವಾಗಿನ ಅವರು ಪ್ರಾಬಲ್ಯ ಇದ್ದರು, ಮುಜಾವರಾಗಲಿ ಗೌಸ್ಮಣಿ ಅವರು ಪ್ರಾಬಲ್ಯ ಇದ್ದರು. ಅವರು ಅವ್ರು ಏನು ಮಾಡಿದ್ರು ಇದನ್ನು ಅವರು ತಗೊಂಡ್ರೆ ತೊಗೊಂಡಿರೋದು ತೋಟ ಕಾಸು ಏನು ಬಂದಿದ್ರು ಅಲ್ಲಿ ಒಂದು 2 ಎಕರೆ ತಮ್ಮದು ಇದು ಮಾಡಿಕೊಂಡು ಅಲ್ಲಿ ಒಂದು ಹಾಸ್ಟೆಲು ಕಾಂಪ್ಲೆಕ್ಸ್ ಕಟ್ಟಿದ್ರು ಅವರು. ಇದ್ರೊಳಗೆ ಜಕೀರ್ಸ್ತಿನ ಕಾಲೇಜ್ ಒಳಗೆ ಒಂದು ಹಾಸ್ಟೆಲ್ ಒಂದು ಶಾದಿ ಮೇಲೆ ಒಂದು ಹಾಸ್ಟೆಲು ಒಂದು ಶಾಲೆನೇ ಇದು ಇತ್ತು ಅವ್ರದ್ದು ಇತ್ತು. ಮುಂದೆ ಅವ್ರವರೆಲ್ಲ ಭಿನ್ನಾಭಿಪ್ರಾಯ ಬಂದು ಇದು ನಮ್ದು ಅನ್ನೋ ಇದು ಬಂತು. ಅದು 2 ಸಂಸ್ಥೆ ಇರೋದರಿಂದ ನಾನು ಏನು ಮಾಡಿದೆ ಒಂದು ಸಂಸ್ಥೆ ಕರೆದು
ಎರಡು ರೂಪಾಯಿ ಇದು ಮಸೀದಿ ಮಾಡ್ಕೊಂತ ಹೋಗ್ರಿ, ನಿಮ್ಮ ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತೇಳಿ ಕಳಿಸ್ದೆ. ಅವಾಗ ನಾನು ಅದನ್ನು ಮಾಡಿಕೊಟ್ಟೆ, ಅದನ್ನು ಅವ್ರಿಗೆ ಒಂದು ಪ್ರತ್ಯೇಕ ಮಾಡಿಕೊಟ್ಟೆ. ಅದ್ರ ಮುಂದೆ ಅವ್ರದ್ದು ವಾದ ಇತ್ತು. ಅದಕ್ಕೆ ನಾ ಏನು ಮಾಡಿದೆ, ಮೊನ್ನೆ ನಮ್ಮ ನನ್ನ ಅಧ್ಯಕ್ಷರೊಳಗೆ ಒಂದು ಮೀಟಿಂಗ್ ಕೂಡಿ ಏಳು ರೂಪಾಯಿ ಈ ಜಟಿಲ್ ಸಿಂಗ್ ಕಾಲೋನಿ ಭಾಗ ಏನೈತಿ, ಏನದು ಶಾದಿ ಮಹಲು ಮತ್ತು ಹಾಸ್ಟೆಲ್ ಚಗಡ ಐತಿ, ಈ ಮುಸ್ಲಿಂ ಸಮಾಜಕ್ಕೆ ಕೊಡ್ರಿ, ನೀ ಎಮ್ ಸಿ ಶೇಖರ್ ಐತಿ ಅದು ತೊಗೊಂಡು ಇದು ಮಾಡ್ಕೊ, ಯಾವುದು ಈ ಕರ್ಬಸ್ಥಾನ ನಿಮಗೆ ಒಳಗೆ ಏನೈತಿ, ಕರ್ಬಸ್ಥಾನ ಮತ್ತು ಹಾಸ್ಟೆಲು ಕಾಂಪ್ಲೆಕ್ಸ್ ನೀ ತಗೋ ಅಂತೇಳಿ ಕಳಸ, ಅವ್ರಿಬ್ಬರಿಗೂ ಡಿವೈಡ್ ಇದು ಮಾಡಿ ಕಳಸ, ನೀ ಅದನ್ನು ಅದು ಮಾಡಿ ಇದು ಮಾಡಿ ಅಂತೇಳಿ ಹೊಂದಾಣಿಕೆ ಮಾಡಿ ಈಗ ಅವರಿಗೆ ಇದು ಮಾಡಿವಿ. ಅವರಲ್ಲಿ ಅವ್ರ ಸಮಯ ಕೂಡಿ ಅದನ್ನು ಏನಂತ ಮಾಡ್ಕೊಂಡು ಹೋಗ್ಬೇಕು ಈಗ ಅವರು. ಓಕೆ, ಈಗ ಏನೈತಿ, ಈಗ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದರೂ ನಮಗೆ ಬಂಡಿಯವರಾಗಲಿ, ನಮ್ಮ ಲಮಾಣಿಯವರಾಗಲಿ, ಸಿ ಸಿ ಪಾಟೀಲ್ರವರಾಗಲಿ, ಇವರೇನದ ನಮಗೆಲ್ಲ ಸಹಕಾರ ಕೊಟ್ಕೊತ ಬಂದವ್ರೆ, ಅವರ ಮಾರ್ಗದರ್ಶನಗಳಿಗೂ ನಡೀತೀನಿ ನಾನು, ಎಚ್ ಕೆ ಪಾಟೀಲ್ ಮಾರ್ಗದರ್ಶನ ನಡೀತೀನಿ. ನಮಗೇನು ಅಧಿಕಾರ ನಾವು ಅದೀವಿ ಅಂತ ಹೇಳ್ತಾ ಸಹ ಏನು ಬಿ ಜೆ ಪಿ ಬಿ ಕಾಂಗ್ರೆಸ್ ಜೆ ಡಿ ಎಸ್ ನಾನು ನೋಡೋಂಗಿಲ್ಲ, ನಮ್ಮ ಆಫೀಸಿಗೆ ಯಾರು ಬರ್ತಾರೆ ಅವ್ರಿಗೆ ಕೆಲಸ ಮಾಡೋದು ನನ್ನೊಂದು ಕೆಲಸ, ನಮ್ಗೆ ಆ ಪಾರ್ಟಿ ಈ ಪಾರ್ಟಿ ನಾನು ನೋಡೋಂಗಿಲ್ಲ. ಯಾಕಂದ್ರೆ ನಾನು ಸಾಕಷ್ಟು ಇದ್ರೊಳಗೆ ನನಗೆ ಅನುಭವ ಇದೆ, 40 ವರ್ಷ ರಾಜಕೀಯ ಮಾಡೀನಿ, ಅದಕ್ಕೆ ಏನೈತಿ ನಮ್ಗೆಲ್ಲರೂ ಬೇಕಾದವರು, ಅದಕ್ಕೇನೈತಿ ಆ ಪಕ್ಷ ಈ ಪಕ್ಷ ನಾನು ನೋಡಿಲ್ಲ, ಬೇಕಾದರೂ ಬರಲಿ ಅವ್ರು ಕೆಲಸ ಮಾಡೋದು ಒಂದೇ ನಮ್ಮ ಕಾರ್ಯಕ್ರಮ. ಅವರು ಇವರು ಅಂತೆಲ್ಲ ಇವರು ನಮ್ಮ ಬಂಡಿಯವರು ಕೆಲಸ ಹೇಳಿದ್ದು ಅವ್ರದ್ದು ಕೆಲಸ ಮಾಡಿವಿ, ಮಿಳಮಣಿಯವರು ಮಾಡಿವಿ, ಸಿ ಸಿ ಪಟೇಲ್ರದ್ದು ಮಾಡಿವಿ, ಸಿ ಸಿ ಪಟೇಲ್ ಅವ್ರಿಗೆ ಸಹಕಾರ ಕೊಟ್ಟರು, ಇಲ್ಲಿ ಇಲ್ಲಿ ಮಟ್ಟ ಸಹಕಾರ ಕೊಟ್ಟರು, ಎಲ್ಲ ಅವ್ರು ಹೇಳ್ದಂಗೂ ಅವ ಇವ್ರಿಗೇನು ಸಮಸ್ಯೆ ಏನೈತಿ ಅವ್ರನ್ನ ಹೇಳ್ತೀವಿ, ಇಲ್ಲರಿ ಇಂಥ ಸಮಸ್ಯೆ ಅಂತ ಅವ್ರಿಗೆ ನಾವು ಹೇಳಿರ್ತೀವಿ, ಅವರೆಲ್ಲದ ಸಮಸ್ಯೆನೂ ಇದು ಮಾಡ್ತಿರ್ತಾರೆ. ಈಗ ಮುಂಡರಿಗಿದ್ದು ಅಂಜುಮನಿ ಇಸ್ಲಾಮ್ದು ಸಮಸ್ಯೆ ಉದ್ಭವ ಆಯ್ತು, ನಮ್ಮ ಲಮಾಣಿಕೆಯವರು ಹೇಳ್ದ ಇದು ಶಾಸಕ ಸಾಹೇಬರು ಏನದಾರ ಅವ್ರು ಹೇಳ್ದಂಗೆ ನಾ ಮಾಡಿದ್ದು ನಾನು, ಮತ್ತು ಮಾಡಲೇಬೇಕಾಗತ್ತೆ ಯಾಕಂದ್ರೆ ಸಂಬಂಧಪಟ್ಟ ಆ ಕ್ಷೇತ್ರದ ಶಾಸಕರು ಅದು ಇವೆಲ್ಲ ಮಾಡಲೇಬೇಕಾಗತ್ತೆ. ಈಗ ರೋಣದ್ದು ಒಂದು ಸಮಸ್ಯೆ ಉದ್ಭವ ಆಗೈತಿ, ಇದನ್ನು ಬಂಡಿಯವರು ನಮಗೊಂದು ಲೆಟ್ರ್ ಕೊಟ್ಟರು ಇಲ್ಲ ಇಂದ ಮಾಡ್ಬೇಕಂತೇಳಿ, ಅದ್ರ ಪ್ರಕಾರ ಇದು ಮಾಡಿ ನಾವು ಬೆಂಗಳೂರಿಗೆ ಕಳಿಸಿದ್ವಿ. ಓಕೆ, ಆಯಾ ಸಂಬಂಧಪಟ್ಟ ನಾವು ಸಂಬಂಧಪಟ್ಟ ಏನಂತಾರೆ ಅದನ್ನ ಏನಂತಿ ಅವ್ರ ಮಾರ್ಗದರ್ಶನ ಒಳಗೆ ಅವ್ರು ಹೇಳ್ದಂಥ ಇದನ್ನು ಮಾಡಾಕತ್ತೀವಿ, ನಮ್ಗೆ ಸಹಕಾರ ಕೊಟ್ಟರೆ ಮುಂದೆ ನಾವು ಸಹಕಾರ ಕೊಡಲಿಲ್ಲ ಅಂತೇಳಿ ನಾನು ಆಶಿಸ್ತೇನೆ. ಓಕೆ, ಈಗ 5 ವರ್ಷದ ಅಧಿಕಾರ ಅವಧಿ ನಿಮಗೆ ತೃಪ್ತಿ ತಂದಿದೆ. ಹೌದು ಒಳ್ಳೆ ಜನಸೇವೆ ಮಾಡಿ 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 ಜನ ಪಾರದರ್ಶಕವಾಗಿ ಭ್ರಷ್ಟರಹಿತವಾಗಿ ಮಾಡಿ ಒಳ್ಳೆ ಜನರು ಕೂಡ ಖುಷಿ ಅಧಿಕಾರಿಗಳು. ಸರಿ, ಒಟ್ಟು ಕೊನೆಯದಾಗಿ ಏನು ಹೇಳ್ತೀರಿ ಮತ್ತೀಗ ನಿಮ್ಮ ಅವಧಿಯ ಒಳಗಿನ 5 ವರ್ಷದ ಒಟ್ಟು ನಿಮ್ಮ ಅನುಭವ? ನಮ್ಮ ಅನುಭವ ಅಂತೇನಪ್ಪ, ನನಗೆ ಒಳ್ಳೆ ಕೆಲಸ ಮಾಡಿ ನಮ್ಮ ನನಗೊಂದು ತೃಪ್ತಿ ಇದೆ. ಆವಾಗ ಇದು ಅದಕ್ಕಿಂತ ಏನಂತಂದ್ರೆ ಇವೇನು ಮಸೀದು ದರ್ಗಾ ಇವೇನು ನಾವೇನು ಅಭಿವೃದ್ಧಿ ಮಾಡಿವಿ ಸ್ಮಶಾನ ಇವೇ ಅದು ಸಾಕಷ್ಟು ಇದೈತಿ, ಜನರು ನಾವು ಹೊಗಳ್ತಾರ ಎಲ್ಲ ಒಟ್ಟ ಮೊದಲು ಇದು ಗ್ರ್ಯಾಂಡ ಬರ್ತಿದ್ದಿಲ್ಲ ಇದಕ್ಕೆ. ಓಕೆ, ಆ ಗ್ರ್ಯಾಂಡ್ ತರಕ ನಾನು ಜಗ ಪ್ರಯತ್ನ ಮಾಡಿ ನಾನು ಇಷ್ಟ ಪ್ರಯತ್ನ ಮಾಡಿ ನಾನು ಗ್ರ್ಯಾಂಡ್ ತಂದೀನಿ. ಇನ್ನು ನಿಮ್ಗೆ ಇನ್ನೊಂದು ಏನಂತ ಹೇಳಿದ್ರೆ ಭಾಳ ಮಂದಿಗೆ ವಕ್ತ ಬೋರ್ಡ್ ಅನ್ನೋದು ಗೊತ್ತಿರಲಿಲ್ಲ. ಹೌದು, ವಕ್ತ ಬೋರ್ಡ್ ಅನ್ನೋದು ಗೊತ್ತಿರಲಿಲ್ಲ ನನಗೂ, ವಕ್ತ ಬೋರ್ಡ್ ನನಗ ಗೊತ್ತಿರಲಿಲ್ಲ ಮೊದಲು. ವಕ್ತ ಬೋರ್ಡ್ ಅಂದ್ರೆ ಏನಂದ್ರೆ ನಾನಾ ಅಂತಿದ್ದೇನೆ. ಮುಂದೆ ನಾನಾ ಇದು ವಕ್ತ ಬೋರ್ಡ್ ಅಧ್ಯಕ್ಷ ಆದಾಗ ಹುಡುಕೊಂತ ಆಫೀಸ್ ಹುಡುಕೊಂತ ಹೋಗುವಂತ ಪರಿಸ್ಥಿತಿ ಬಂತು ನನಗೆ. ಓಹೋ, ನಾನು ಅದ ನೋಡಿದ್ದೇ ಇಲ್ಲ. ನಾನು ಇಂಥ ಇದ್ರೊಳಗೆ ನಾನು ಡೆವಲಪ್ಮೆಂಟ್ ಮಾಡೀನಿ ಸಾಕಷ್ಟು, ಅಲ್ಲಿ ಬೆಂಗಳೂರಾಗೂ ಹೋಗ್ತಾರೆ ಇಲ್ಲೂ ಹೋಗ್ತಾರೆ, ಒಳ್ಳೆ ಕೆಲಸ ಮಾಡ್ಯಾನ ಒಳ್ಳೆ ಇದು ಮಾಡ್ಯಾನ ಅಂತ ಹೇಳಿದ್ದೆ. ಅದ್ರ ಜ ಅದರ ಒಂದು ನಮ್ಗೆ ದೊಡ್ಡ ಖುಷಿ. ಓಕೆ, ಮತ್ತೆ ಮತ್ತೇನಿಲ್ಲ, ಮತ್ತೇನಿಲ್ಲ. ಇನ್ನು ಮುಂದೆ ಏನು ಮಾಡ್ಬೇಕು ಅನ್ಮಾಡಿ? ಏನು ತೆಲಿ ಮಠ ಇರ್ತೈತೆ ನಮ್ಮ ಸೇವಾ ಮಾಡೋದು, ಮುಂದೆ ಯಾವಾಗ ಇದಾಗತ್ತೆ ಅವಾಗ ನಮ್ಮದು ಆಡೋದು. ಮತ್ತೆ ಏನು ಇರೋಂಗ್ ಅದಕ್ಕೆ ಏನು ಇದೀಗ ವಯಸ್ಸು ಎಷ್ಟು ನಿಮಗೆ? ನನಗೆ 65. 65, ವೆರಿ ಗುಡ್. ಹಾಂ, ಇನ್ನು ಮತ್ತೆ ಏನಾರು ಆಗ್ಬೇಕಂತ ಐತೆ? ಏನು ರಾಜಕೀಯಕ್ಕೆ ಬರ್ಬೇಕು ಅಂತ ಇಲ್ಲ, ಹಂಗೇನಿಲ್ಲ ನಮ್ದಿಗೆ. ಈಗ ಇದ ದೊಡ್ಡದು ನನಗೆ, ನನ್ನ ಅವಧಿ ಒಳಗೆ ನನ್ನ ಇದ್ರೊಳಗೆ ಇದ ದೊಡ್ಡದು, ಇದ ದೊಡ್ಡ ಸಾಧನೆ. ಒಂದು ಜಿಲ್ಲಾದೊಳಗೆ ನನ್ನ ಹೆಸರು ಐತಿ, ಆ ಹೆಸರು ಇಟ್ಕೊಂಡು ಹೋಗೋದು ಒಂದು ಚಲೋ ಒಂದು ಇದು. ಎಸ್, ನನಗೇನು ಮತ್ತೇನು ಆಗ್ಬೇಕು ಇದಾಗಬೇಕು ಇದಾಗಬೇಕು ಅಂತ ಬಾಂಬಿ ಕೇಳ್ತಾರೆ, ಮುನ್ಸಿಪಾಲಿಟಿ ಹಿಂದಿರ್ತಾರೆ ಅದು ಅಂತ ಅದು ಮಾಡೋಂಗಿಲ್ಲ ನಾನು. ಈಗಾಗಲೇ ಸಾಕಷ್ಟು ಇದು ಕೊಟ್ಟ ಅವಕಾಶ ಕೊಟ್ಟರೆ ದೇವರು, ಒಂದು ಒಳ್ಳೆಯ ನನಗೆ ಇದು ಆಶೀರ್ವಾದ ಮಾಡ್ಯಾನ. ಅದಕ್ಕೇನೈತಿ ಇದು ಇದನ್ನು ಇಷ್ಟಕ್ಕೆ ನಾ ಇದೆ ಅಂತ ಹೇಳಿ ನಂದು ಇದು ಅಭಿಪ್ರಾಯ ಐತಿ. ಓಕೆ, ಯಾರು ಮಾಡಲಾರ್ದ ಕೆಲಸ ಮಾಡಿ, ಯಾರು ಮಾಡಿದ ಕೆಲಸ ನಾ ಮಾಡೀನಿ. ಮತ್ತು ಇದಕ್ಕಿಂತ ಏನು ಬೇಕು ಹೆಚ್ಚಿಗೆ? ಸಾಕಷ್ಟು ಜಿಲ್ಲೆ ಒಳಗೆ ಹೆಸರೈತಿ, ಒಳ್ಳೆಯ ಹೆಸರು ಪಡ್ಕೊಂಡೀನಿ. ಇಷ್ಟು ಇದು ಅಂತ ಮಾಡಿದ್ದೆ ನಮ್ಗೆ ಇದು ಐತಿ. ಓಕೆ, ಇದಕ್ಕೆಲ್ಲ ತಾವು ತಮ್ಮದು ಸಹಕಾರ ಇದೆ, ಇದಕ್ಕೆ ತಮ್ಮದು ಪತ್ರಿಕೆಗಳು ಹಿಂದಿಕೊಂಡು ಬರೆದಿರಿ ನೀವು, ನೀವೆಲ್ಲ ಇದು ಮಾಡಿರಿ. ನಿಮ್ಮ ಸಿಟಿ ಚಾನಲ್ದವರು ನನಗೆ ಸಾಕಷ್ಟು ಸಹಕಾರ ಮಾಡ್ಯಾರ, ಅವರು ಇಕ್ಕಟ ಅದು ಬಂದಂಥ ಗ್ರ್ಯಾಂಟ್ ಏನೈತಿ ನಿಮ್ಮ ಸಿಟಿ ಚಾನಲ್ ಬಿಟ್ಟಿರಿ, ಸಿಟಿ ಚಾನಲ್ಗೂ ಬಂದೈತಿ, ಎಲ್ಲ ನೀವು ನಮಗೆ ಸಹಕಾರ ಮಾಡಿರಿ, ಎಲ್ಲ ಇದು ಕೋಆಪರೇಷನ್ ಕೊಟ್ಟಿರಿ, ನಿಮ್ಗೆ ನಾನು ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಸಿಟಿ ಕ್ಯಾಬಲ್ಗೆ. ಹಿಂಗೆಲ್ಲ ಸಾಕಷ್ಟು ಇದು ಇದು ಸಹಕಾರ ಮಾಡ್ಯಾರ ನನಗೆ, ಪತ್ರಿಕೆ ಆಗಲು ರಾಜಕೀಯ ಮಂದಿ ಆಗಲಿ, ಈ ಶಾಸಕರು ಹಿಂದಿನ ಶಾಸಕರು ಈಗಿನ ಶಾಸಕರು ಎಲ್ಲ ನನಗೆ ಸಹಕಾರ ಕೊಟ್ಕೊತ ಬಂದಾರ.
ಅದಕ್ಕೆ ಏನೈತಿ, ಅವ್ರ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಓಕೆ ಓಕೆ. ಇದುವರೆಗೆ ಜಿ ಎಂ ದಂಡಿನವರ ಮಾತುಗಳನ್ನು ಕೇಳಿದರೆ, ಒಬ್ಬ ಮನುಷ್ಯ ನೋಡ್ರಿ, ಅವ್ರ ಬಡತನದಿಂದ ಬಂದು ಮೇಲೆದ್ದು ಒಂದು ಪಕ್ಷಕ್ಕೆ ಸೇರಿಕೊಂಡು ಯುವ ನಾಯಕರಾಗಿ ಜೊತೆಗೆ ಸಾಮಾಜಿಕವಾಗಿ ಸೇವೆಯನ್ನು ಕೊಡಬೇಕು ಅನ್ನುವಂಥದ್ದು ಮುಖ್ಯ. ಏನು ಅಂದರೆ, ಎಷ್ಟು ಮಂದಿನ ನಾವು ಬೆಳೆಸಿದ್ವಿ ಅನ್ನೋದು ಮುಖ್ಯ, ಎಷ್ಟು ಮಂದಿ ತುಳಿದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಸಮಾಜಕ್ಕೆ ಏನು ಕೊಟ್ಟಿವಿ ಅನ್ನೋದು ಮುಖ್ಯ, ಸಮಾಜದಿಂದ ನಾವು ಏನು ತೊಗೊಂಡಿವಿ ಅನ್ನೋದು ಮುಖ್ಯ ಅಲ್ಲ. ಸೊ ಭಾಳ ಮಂದಿ ಏನು ಅಂತ ಕೇಳಿದ್ರೆ, ಭಾಳಷ್ಟು ಜನ ನಾನು ನಂದು ಅಧಿಕಾರ ಸಿಕ್ಕಳೇ ಬೇರೆಯೇ ಚಿಂತನೆ ಮಾಡ್ತಾರೆ, ಒಂದು ಏನೋ ವ್ಯವಸ್ಥೆ ಒಳಗೇ ಹೋಗ್ಬಿಡ್ತಾರೆ. ಬಟ್ ಜಿ ಎಂ ದಂಡಿನವರು ಬಡತನದ ಅವ್ರು ನೋಡ್ರಿ, ಸೀಮೆಎಣ್ಣೆ ಮಾರ್ತಿದ್ರು ಅವ್ರು, ನಾನು ನೋಡಿದ್ದೀನಿ ಚಿಮಣೆಣ್ಣೆ ಮಾರಿಕೊಂಡು ಅದರೂ ಕೂಡ ಅಧ್ಯಕ್ಷರಾಗಿದ್ದರು ಅವರು, ಚಿಮಣೆಣ್ಣೆ ಮಾರಾಟ ಇದ್ರದ್ದು ಒಂದು ಸಂಘ ಮಾಡಿಕೊಂಡು ಅದಕ್ಕೊಂದು ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ನಾನು ಪತ್ರಿಕೋದ್ಯಮದಿಂದ ಅವ್ರನ್ನ ಭಾಳ. ಬಟ್ ಒಬ್ಬ ಮನುಷ್ಯ ನನ್ನ ಸಮಾಜಕ್ಕೆ ನಾನು ಏನಾರು ಕೊಡಬೇಕು, ಜೊತೆಗೆ ಈ ಧರ್ಮದ ಬಗ್ಗೆ ಜಾಗೃತಿಯನ್ನು ಇಟ್ಕೋಬೇಕು, ಮಸೀದಿಗಳನ್ನು ಕಟ್ಟಬೇಕು, ಸ್ಮಶಾನಗಳನ್ನು ಕಟ್ಟಬೇಕು, ಗ್ರ್ಯಾಂಟ್ ತರಬೇಕು, ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು, ಬೋರ್ಡ್ನಿಂದ ದುಡ್ಡು ತರಬೇಕು, ಈ ವಕ್ಫ್ ಬೋರ್ಡ್ ಜನರಿಗೆ ಇದು ಯಾರಿಗೆ ಗೊತ್ತಿಲ್ಲ, 10-10 ಕೋಟಿ ಬರ್ತೈತಿ, 9-9 ಕೋಟಿ ಬರುತ್ತೆ, ಈ ಎಚ್ ಕೆ ಪಾಟೀಲ್ ಅಂತವ್ರು 11 ಕೋಟಿ ಕೊಡ್ತಾರೆ, ಇದೆಲ್ಲ ಮಸೀದಿಗಳು ಉದ್ಧಾರ ಆಗ್ತಾವೆ, ಜೀರ್ಣೋದ್ಧಾರ ಆಗ್ತಾವೆ, ಮತ್ತು ಕಂಪೌಂಡ್ಗಳೆಲ್ಲ ಆಗ್ತಾವೆ, ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ ಅಂದರೆ ಇದು ಸಣ್ಣ ಸಾಧನೆ ಅಲ್ಲ. ಮತ್ತು ಅವರು ಬೆಳೆದು ಬಂದ ದಾರಿ ಅವರು ಅಂದರೆ ಈ ರಾಜಕಾರಣದ ಎಲ್ಲ ಮಜಲುಗಳನ್ನು ನೋಡಿದವರು ಬೇರೆ, ಬಟ್ ಅತ್ಯಂತ ಒಂದು ಸರಳವಾದಂಥ ಒಂದು ವ್ಯಕ್ತಿತ್ವ ಇಟ್ಕೊಂಡವರು ದಂಡಿನವರು. ಅವ್ರು ಹೇಳಿದರು, ವಕ್ಫ್ ಬೋರ್ಡ್ ಎಲ್ಲಿ ಐತಿ, ನಾನು ಅಧ್ಯಕ್ಷರಾದಾಗ ನೋಡಿಕೊಂಡು ಆ ಬೋರ್ಡಿಗೆ ಹೋಗಿ ಆಫೀಸ್ಗೆ ಹೋದ ಭೇಟಿಯಾಗಿ ಕೂತ್ಕೊಂಡು ಅಲ್ಲಿ ಸಹಕಾರ ಇರ್ತಿದ್ದಿಲ್ಲ, ಮಾಡ್ತಿಲ್ಲ, ಯಾರು ಕೇಳಿದ್ರು, ಕೆಲವು ಬೋರ್ಡ್ಗಳು ಅದಾವೆ ಕೆಲವೊಂದಿಷ್ಟು. ಈಗ ಟೌನ್ ಪ್ಲ್ಯಾನಿಂಗ್ ಯಾರು ಕೇಳ್ತಾರೆ, ಏನಿಲ್ಲ, ಹೆಂಗೆ ಅಂದರೆ ಗಮನ ಇಲ್ಲ ಜನ, ಸಾರ್ವಜನಿಕವಾದಂಥ ರೀತಿಯೊಳಗೆ ಸರ್ಕಾರದ ಯೋಜನೆಗಳು ಏನೇನಿದಾವೆ, ಇವರು ಗದಗ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಸೀದಿಗಳದಾವೆ, ಎಲ್ಲಿ ದರ್ಗಾಗಳದಾವೆ, ಎಲ್ಲಿ ಸ್ಮಶಾನಗಳನ್ನು ಹುಡುಕಿ ತೆಗೆದು ಅದಕ್ಕೆ ಬೇಕಾದಂಥ ಗ್ರ್ಯಾಂಟ್ ತೊಗೊಂಡು ಸಚಿವರನ್ನ ಭೇಟಿಯಾಗಿ, ಶಾಸಕರನ್ನ ಭೇಟಿಯಾಗಿ, ಸರ್ಕಾರಕ್ಕೆ ಭೇಟಿಯಾಗಿ, ವಕ್ ಬೋರ್ಡಿಗೆ ಭೇಟಿಯಾಗಿ, ಏನು ಇದು ಆರ್ಡಿನರಿ ಟ್ರೈನಿಗೆಲ್ಲ ಅಡ್ಡಾಡಿ ನೋಡಿ, ಅವ್ರಿಗೇನಿಲ್ಲ ಪಾಪ, ಏನಿಲ್ಲ, ಯಾವುದೇ ಗೌರವ ಧನ ಇಲ್ಲ, ಟಿ ಎ ಡಿ ಇಲ್ಲ, ಅಥವಾ ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಇಂಥದ್ರಲ್ಲಿ ಕೂಡ ನಾನು ಸಮಾಜದ ಸೇವಕನಾಗಿ ಒಂದು ಅಧಿಕಾರದಲ್ಲಿರುವಂಥ ಒಂದು ಸ್ಥಾನಮಾನಕ್ಕೆ ಬೆಲೆ ಕೊಡಬೇಕು, ತರಬೇಕು, ಪ್ರಾಮಾಣಿಕ ಸೇವೆಯನ್ನು ಮಾಡಬೇಕು ಅಂತ ಅವ್ರೊಂದು ಮಾತು ಹೇಳಿದರು. ಈ ವಕ್ ಬೋರ್ಡ್ನಿಂದ ಕೊಟ್ಟಂತ ದುಡ್ಡನ್ನು ಎಷ್ಟು ಮಂದಿ ಕಬಳಿಸಾರಲ್ಲ, ಅಥವಾ ಯಾರು ಹೊಡೆದಿದ್ರೆ ತಿಂದಿದ್ರೆ ಅವ್ರು ಉದ್ಧಾರ ಆಗಿಲ್ಲ ಅಂತ, ಉದ್ಧಾರ ಆಗೋದೂ ಇಲ್ಲ. ಸೊ ಹಾಗಾಗಿ ಈ ಒಂದು ಭಯ ಭಕ್ತಿ ಇರಬೇಕು ಮನುಷ್ಯನಿಗೆ. ಅದು ಇತ್ತಂದ್ರೆ ಸ್ವಲ್ಪ ಸರ್ಕಾರದ ಅನುದಾನ ಸಮರ್ಪಕವಾಗಿ ಸಿಗುತ್ತೆ. ಬಟ್ ಅಧಿಕಾರಿಗಳಿಗೆ ಅದೆಲ್ಲ ಹೆದರಿಕೆ, ಅವ್ರ ದುಡ್ಡು ದೇವ್ರದ್ದು ಬಿಡೋದಿಲ್ಲ, ಅವ್ರದ್ದು ಬಿಡೋದಿಲ್ಲ, ಯಾರ್ದು ಬಿಡೋದಿಲ್ಲ. ಅವ್ರಿಗೇನು ದುಡ್ಡು ಅಷ್ಟೇ ನೋಡ್ತಾರೆ, ಇದು ಯಾವುದಕ್ಕೆ ದುಡ್ಡು, ಯಾರಿಗಾಗಿ ದುಡ್ಡು, ಯಾತಕ್ಕಾಗಿ ದುಡ್ಡು, ಸರ್ಕಾರದ ಯೋಜನೆ ಇರುವಂಥ ವ್ಯವಸ್ಥೆಯಲ್ಲಿ ಈ ದುಡ್ಡು ಯಾಕೆ ಕೊಡ್ತಾ ಇದ್ದಾರೆ, ಈ ಅನುದಾನ ಯಾಕೆ ಕೊಡ್ತಾ ಇದ್ದಾರೆ, ಇದರ ಬಳಕೆ ಹೆಂಗೆ ಆಗಬೇಕು, ನೋ ನಥಿಂಗ್, ತಿನ್ನೋದು ಒಂದೇ ಬಿಟ್ಟರೆ ಬೇರೆ ಏನಿರಲ್ಲ. ಸೊ ಇಂಥ ವ್ಯವಸ್ಥೆಯ ಮಧ್ಯೆಯೂ ಅವರು ಎಲ್ಲಿ ದುಡ್ಡು ಹಾಳಾಗದಂಗೆ, ಭ್ರಷ್ಟತೆ ನಡೆದಂಗೆ, ಅಥವಾ ಮತ್ತೊಂದು ಆಗದಂಗೆ ಸಾಕಷ್ಟು ಅನುದಾನ ತಂದು ವಕ್ಫ್ ಬೋರ್ಡಿಗೆ ಒಂದು ಹೆಸರು ಕೊಟ್ಟು 5 ವರ್ಷ 3 ತಿಂಗಳ ಇಲ್ಲಿವರೆಗೆ ಇದ್ದಾರೆ, 5 ವರ್ಷ 3 ತಿಂಗಳ ಅತಿ ಹೆಚ್ಚು ಅವಧಿಯ ಅಧ್ಯಕ್ಷರಾಗಿ ಗದಗ ಜಿಲ್ಲೆಯಲ್ಲಿ ಹೆಸರು ಮಾಡಿದವರು ಜಿ ಎಂ ದಂಡಿನವರು. ಸೊ ಹಾಗಾಗಿ ಗದಗ ಜಿಲ್ಲೆಯ ವಕ್ಫ್ ಬೋರ್ಡ್ ಏನು ಕೆಲಸ ಮಾಡುತ್ತೆ, ನಮಗೂ ಗೊತ್ತಿರಲಿಲ್ಲ ವಕ್ಫ್ ಬೋರ್ಡ್ ಏನು ಕೆಲಸ ಮಾಡುತ್ತೆ, ಯಾತಕ್ಕಾಗಿದೆ, ಅದರ ಯೋಜನೆಗಳೇನು, ಉದ್ದೇಶಗಳೇನು, ಸರ್ಕಾರ ಯಾಕೆ ಇದನ್ನು ಆರಂಭ ಮಾಡಿತು, ಇವೆಲ್ಲ ಗೊತ್ತಾಗಬೇಕು ನೋಡಿ. ಇವತ್ತು ಗೊತ್ತಾಯಿತು ಸಂರಕ್ಷಣೆ ಮತ್ತು ಜೀರ್ಣೋದ್ಧಾರ, ಇವೆಲ್ಲ ಐತಿಹಾಸಿಕ ಹಿನ್ನೆಲೆ ಇರುವಂಥ ಮಸೀದಿಗಳು, ಸ್ಮಶಾನಗಳು, ಅವಕ್ಕೆಲ್ಲ ಭಾಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಸರ್ಕಾರ ಕೊಡುತ್ತೆ, ಬಟ್ ಧಾರ್ಮಿಕ ವ್ಯವಸ್ಥೆಯಲ್ಲಿರುವಂಥ ವ್ಯಕ್ತಿಗಳಿರ್ತಾರಲ್ಲ ಅಥವಾ ಸರ್ಕಾರದ ವ್ಯವಸ್ಥೆಯಲ್ಲಿರುವಂಥವ್ರು, ಅದನ್ನು ಸರಿ ಮಾಡಬೇಕಾದದ್ದು ಅವ್ರ ಜವಾಬ್ದಾರಿ. ಸೊ ಅಂಥ ಕೆಲಸ ಜಿ ಎಂ ದಂಡಿನವರು 5 ವರ್ಷಗಳ ಕಾಲ ನಿರಂತರವಾಗಿ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ ಗದಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅನೇಕ ಮಸೀದಿಗಳನ್ನು, ಸ್ಮಶಾನಗಳನ್ನು ಬೇರೆ ಬೇರೆ ರೀತಿಯಲ್ಲಿ 269ಕ್ಕೂ ಹೆಚ್ಚು ಒಂದು ಅಭಿವೃದ್ಧಿಪರವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಸಂರಕ್ಷಣೆ ಮಾಡಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ. ಅವರ ಈ ಸಾಧನೆಗೆ ನಮ್ಮ ಸಿಟಿ ಪರವಾಗಿ, ನಿಮ್ಮ ವೀಕ್ಷಕರ ಪರವಾಗಿ, ಮತ್ತು ಅವರು ಏನು ಯಾರ್ಯಾರು ಅವರಿಂದ ಉಪಯೋಗ ತೊಗೊಂಡಿದ್ದಾರಲ್ಲ, ಈ ವಕ್ಫ್ ಬೋರ್ಡಿಂದ ಯಾರ್ಯಾರು ಅವರಿಂದ ಪ್ರಯೋಜನ ಪಡೆದಾರಲ್ಲ, ಅವ್ರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ನಮಸ್ಕಾರ.